ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಸರಣಿ ಕಾರ್ಯಕ್ರಮದಲ್ಲಿ 30ನೇ ಕಾರ್ಯಕ್ರಮ ಇವತ್ತು. ನಾಯಿ ನೆರಳು ಭೈರಪ್ಪ ಅವರು ಬರೆದಂತಹ ಕಾದಂಬರಿಯ 4ನೇ ಭಾಗ ಮುಂದುವರಿದ ಭಾಗವನ್ನು ನಾನು ಕಥಾವಚನ ಮಾಡಲಿಕ್ಕಿದ್ದೇನೆ. ಕಳೆದ 3 ಭಾಗಗಳಲ್ಲಿ ಕ್ಷೇತ್ರಪಾಲ ವಿಶ್ವೇಶ್ವರಯ್ಯ ಎನ್ನುವಂಥ ಹೆಸರಿನಲ್ಲಿ ಅಚ್ಚಣ್ಣಯ್ಯನವರ ಮನೆಗೆ ಬಂದು ಅವನ ಹೆಂಡತಿ ವೆಂಕಮ್ಮ ಅವರೆಲ್ಲ ಅವನನ್ನು ಕ್ಷೇತ್ರಪಾಲನನ್ನು ವಿಶ್ವೇಶ್ವರ ಅಂತ ಒಪ್ಕೊಳ್ತಾರೆ. ಆದರೆ ಹಿಂದಿನ ಜನ್ಮದಲ್ಲಿ ಹುಟ್ಟಿದಂಥ ಅಚ್ಯುತ ಅವನನ್ನು ತಂದೆ ಅಂತ ಒಪ್ಕೊಳ್ಳಿಕ್ಕೆ ತಯಾರಾಗಿರುವುದಿಲ್ಲ. ಅವನಿಗೆ ಆಗುವಂಥ ಸಂಕಟ, ಅವನು ಅದನ್ನು ವಿರೋಧಿಸುವ ರೀತಿ, ಅದನ್ನೆಲ್ಲ ನಾವು ಕಳೆದ ಭಾಗಗಳಲ್ಲಿ ನಾವು ನೋಡಿದ್ದೇವೆ. ಈಗ ಮುಂದಿನ ಭಾಗ 6ನೇ ಅಧ್ಯಾಯ ಕಥಾವಾಚನ ಪ್ರಾರಂಭ. ಈಗ ವೆಂಕಮ್ಮ ಗರ್ಭಿಣಿಯಾಗಿದ್ದಳು. ಅಚ್ಯುತ ಹುಟ್ಟಿದ ಮೇಲೆ ಅವರ ಮನೆಯಲ್ಲಿ ಒಂದು ಬಸುರಿ ಬಾಣಂತನವೆಂದು ಆಗಿರಲಿಲ್ಲ. ಸೊಸೆ ಬಸುರಿಯಾದದ್ದು ಅತ್ತೆ ನಂಜಮ್ಮನಿಗೆ ಸಡಗರದ ಸಂಗತಿ. ಆ ತಿಂಗಳು ಸೊಸೆ ಹೊರಗಾಗದಿದ್ದಾಗಲೇ ಆಕೆ ಹಿಗ್ಗಿದರು. ಮತ್ತೆ ಕೆಲವು ದಿನ ಕಳೆದು ಅವಳು ಬೆಳಗಿನ ವೇಳೆ ವಾಂತಿ ಮಾಡಿಕೊಳ್ಳಲು ಪ್ರಾರಂಭಿಸಿದ ಮೇಲೆ ಆಕೆಯ ಸಂತೋಷವು ನಿರ್ದಿಷ್ಟವೇ ಆಯಿತು. ಆದರೆ ವೆಂಕಮ್ಮನಿಗೆ ಅದರಿಂದ ಹೆಚ್ಚು ಸಂತೋಷವಿಲ್ಲ. ಅವಳು ತನ್ನ 16ನೆಯ ವಯಸ್ಸಿನಲ್ಲಿ ಮೊದಲ ಬಾರಿಗೆ ಅಚ್ಯುತನ ಬಸುರಿಯಾದಾಗ ತಾನು ಎಲ್ಲರಂತೆ ಹಿಗ್ಗಿದ್ದಳು. ಮನೆಯನ್ನು ಬೆಳೆಸುವ ಬಳ್ಳಿ ಒಡೆಯುತ್ತದೆ ಎಂದು ಮನೆಯವರೆಲ್ಲರೂ ಉತ್ಸುಕರಾಗಿದ್ದರೆ ಆ ಬಳ್ಳಿಯು ತನ್ನ ಹೊಟ್ಟೆಯಲ್ಲಿ ಚಿಗುರುತ್ತದೆ ಎಂಬ ಭಾವನೆಯಲ್ಲಿ ಅವಳು ಹೆಚ್ಚಿನ ಹೆಮ್ಮೆಯನ್ನು ಅನುಭವಿಸುತ್ತಿದ್ದಳು. ಆಗ ಅವಳ ತವರಿನಲ್ಲಿ ತಂದೆ ತಾಯರಿದ್ದರು. ಬಾಣಂತಿತನಕ್ಕೆ ಊರಿಗೆ ಹೋಗುವುದು ಮೊದಲಾಗಿ ಆ ವಯಸ್ಸಿನ ಹೊಸ ಹೊಸ ಅನುಭವಗಳು ಈಗ ಇಲ್ಲ. ಅವಳ ತವರಿನಲ್ಲಿ ಈಗ ಇಬ್ಬರು ತಮ್ಮಂದಿರಿದ್ದಾರೆ. ಸತ್ತು ಹೋದ ಅವಳ ಗಂಡ ಮತ್ತೆ ಹುಟ್ಟಿ ಬಂದಿರುವ ಸಂಗತಿಯನ್ನು ಹೇಳಿ ಕಳಿಸಿದರೂ ಅವರಲ್ಲಿ ಯಾರೂ ನೋಡಿಕೊಂಡು ಹೋಗಲು ಸಹ ಬಂದಿಲ್ಲ. ಅವರು ಅದನ್ನು ನಂಬಿಯೇ ಇಲ್ಲವೇನು? ಅಲ್ಲದೆ ತಾನು ಗರ್ಭಿಣಿಯಾಗಿರುವುದಕ್ಕೆ ಮಗ ಅಚ್ಯುತ ಯಾವ ರೀತಿ ಭಾವಿಸುತ್ತಾನೆಯೋ, ಮುಂದೆ ಈ ಮಗುವನ್ನು ಅವನು ಖಂಡಿತವಾಗಿ ತನ್ನ ತಮ್ಮನಿಂದಾಗಲಿ ಅಥವಾ ತಂಗಿ ಎನ್ನುವ ಅಕ್ಕರಿಂದಾಗಲಿ ಕಾಣುವುದಿಲ್ಲ. ಅದನ್ನು ಕೆಟ್ಟ ರೀತಿಯಲ್ಲಿ ಹುಟ್ಟಿದ ಮಗು ಎಂದು ನೋಡಬಹುದು. ಈಗಲೇ ಅವನು ತನ್ನ ತಂದೆ ಎಂದು ಇವರನ್ನು ನಂಬುವುದಿಲ್ಲ. ಹೀಗೆ ಇವಳ ಅಂತರಂಗ ತನ್ನಲ್ಲಿ ತಾನೇ ಶಂಕೆ ಪಟ್ಟುಕೊಳ್ಳುತ್ತಿತ್ತು. ಅವಳು ತನ್ನ ಮನಸ್ಸಿನ ತಳಮಳವನ್ನು ಯಾರ ಸಂಗಡವನ್ನು ಹೇಳುವುದಿಲ್ಲ. ಹೇಳಲು ಕೈ ಹಿಡಿದ ಪತಿಗಿಂತ ಹೆಚ್ಚಿನ ಅಂತರಂಗದ ವ್ಯಕ್ತಿ ಮತ್ತೆ ಯಾರಿರಬೇಕು? ಆದರೆ ವಿಶ್ವೇಶ್ವರ ಒಂದು ದಿನವೂ ಅವಳೊಡನೆ ಸತಿಪತಿಯಲ್ಲಿರಬೇಕಾದ ಮನಸ್ಸಿನ ನಿಕಟತನದಿಂದಾಗಲಿ ಭಾವನೆಯ ನಿಕಟತನದಿಂದಾಗಲಿ ಇದ್ದಂತೆ ಇಲ್ಲ. ತನ್ನ ಪಾಡಿಗೆ ತಾನು ಅಂತರ್ಮುಖಿಯಾಗಿರುತ್ತಾನೆ. ಏನಾದರೂ ತನ್ನಲ್ಲಿ ತಾನು ಯೋಚಿಸುತ್ತಿರುತ್ತಾನೆಯೋ ಅಥವಾ ಯಾವ ಯೋಚನೆಯನ್ನೂ ಮಾಡದೆ ಮನುಷ್ಯಜಾತಿಗೆ ಸೇರದ ದೇವಸ್ಥಾನದ ವಿಗ್ರಹದಂತೆ ಇರುತ್ತಾನೆಯೋ ಎಂಬುದನ್ನು ಸಹ ನಿಖರವಾಗಿ ಆ ಮನೆಯಲ್ಲಿ ಯಾರೂ ಹೇಳಲಾರರು. ತನ್ನ ನಾಯಿಯೊಡನೆ ತಿರುಗಲು ಹೋಗುತ್ತಾನೆ. ಕೆಲವೊಮ್ಮೆ ಬೆಟ್ಟ, ಕೆಲವೊಮ್ಮೆ ತೋಟ, ಮತ್ತೆ ಕೆಲವೊಮ್ಮೆ ಮುತ್ತುಗದ ಕಾವಲು. ಇಲ್ಲದಿದ್ದರೆ ಮನೆಯಲ್ಲಿದ್ದರೂ ಕಂಬವನ್ನು ಒರಗಿಕೊಂಡು ಎದುರಿನ ಗೋಡೆಯನ್ನು ದಿಟ್ಟಿಸಿ ನೋಡುತ್ತಿದ್ದರೂ ಅದು ಕಾಣದ ಭಂಗಿಯಲ್ಲಿ ಸುಮ್ಮನೆ ಕುಳಿತಿರುತ್ತಾನೆ. ರಾತ್ರಿ ಜೊತೆ ಮಲಗಿರುವಾಗ ಸಹ ಅವನ ಧ್ಯಾನವು ಅಲ್ಲಿ ಇರುವುದೇ ಇಲ್ಲವೆಂದು ವೆಂಕಮ್ಮನಿಗೆ ತಿಳಿಯುತ್ತದೆ. ಅವಳು ಮಾತನಾಡಿಸಿದರೆ ಉತ್ತರ ಕೊಡುವನು. ಆದರೆ ಆ ಉತ್ತರದಲ್ಲಿ ಮನಸ್ಸಾಗಲಿ ಭಾವನೆಯಾಗಲಿ ಇರುವುದಿಲ್ಲವೆಂದು ಅವಳಿಗೆ ಭಾಸವಾಗಿದೆ. ತಾನು ಗರ್ಭಿಣಿಯಾಗಿರುವುದರಿಂದ ಅವನಿಗೆ ಸಂತೋಷವಾಗಿದೆಯೋ ಇಲ್ಲವೋ ಎಂಬುದು ಸಹ ಅವಳಿಗೆ ಅರ್ಥವಾಗುವುದಿಲ್ಲ. ಸೊಸೆ ಗರ್ಭಿಣಿಯಾಗಿರುವುದರಿಂದ ಅಚ್ಚಣ್ಣಯ್ಯ ಸಂತೋಷಗೊಂಡಿಲ್ಲ. ಅವರು ಮನಸ್ಸಿನಲ್ಲಿ ಅದೇನೋ ಯೋಚಿಸಿರುತ್ತಾರೆ. ಅದೇನೆಂದು ಮಾವನವರನ್ನು ಅವಳು ನೇರವಾಗಿ ಕೇಳಲಾರಳು. ಮೊಮ್ಮಗನ ವರ್ತನೆಯಿಂದ ಅವರಿಗೆ ಬೇಸರವಾಗಿರುವುದು ಸಹಜ. ಆದರೆ ಅವರು ಅವನನ್ನು ದಾರಿಗೆ ತರಲಾರರು. ಯಾವ ರೀತಿಯ ಶಿಕ್ಷೆ ಮಾಡಿದ್ದಾನೆ ಅವನನ್ನು ಹೇಳಿದಂತೆ ಕೇಳುವ ಹಾಗೆ ಮಾಡಬಹುದು? ಮಗ ವಿಶ್ವೇಶ್ವರನೊಡನೆ ಅದೇನೋ ಬಹಳ ನಿಕಟವಾಗಿ ಮಾತನಾಡಬೇಕೆಂದು ಅಚ್ಚಣ್ಣಯ್ಯ ಪ್ರಯತ್ನಿಸಿದ್ದುಂಟು. ಆದರೆ ಅವನ ಎದುರಿಗೆ ಹೋಗಿ ಕುಳಿತಾಗ ಅವರು ಮಾತನ್ನೇ ಆಡಲಾರರು. ಅವರಿಗೆ ಮಗನ ಮೇಲೆ ಪ್ರೀತಿ ಇದೆಯೋ ಅಥವಾ ಅವನ ಬಗೆಗೆ ಹೆದರಿಕೆಯೋ ಅಥವಾ ತೊಡೆದು ಹಾಕಲಾರದ ಆತಂಕವಿದೆಯೋ ಎಂಬುದನ್ನು ವೆಂಕಮ್ಮನಿಗೆ ಸ್ಪಷ್ಟವಾಗಿ ಅರ್ಥವಾಗುವುದಿಲ್ಲ. ಮಗನ ವಿಷಯದಲ್ಲಿ ತಂದೆಗಿರಬೇಕಾದ ಮುಕ್ತ ರೀತಿ ನೀತಿಗಳು ಅಚ್ಚಣ್ಣಯ್ಯನಿಗೆ ಇರಲಿಲ್ಲ. ಅವನಿಗೆ ಏನಾದರೂ ಹೇಳಲು ಅಂಜಿಕೆಯೋ, ದಾಕ್ಷಿಣ್ಯವೋ ಅಥವಾ ಮತ್ತೆ ಯಾವ ಆತಂಕವೋ, ಅಂತೂ ಯಾವುದೋ ಆಗಂತುಕ ಪ್ರಜ್ಞೆಯೊಂದು ಅವರನ್ನು ಹೊಕ್ಕು ತಿನ್ನುತ್ತಿರುವಂತಿದೆ. ಇತ್ತೀಚೆಗೆ ಅವರೂ ಯಾರೊಡನೆ ಹೆಚ್ಚು ಮಾತನಾಡುತ್ತಿಲ್ಲ. ಏನಾದರೊಂದು ಏನೊಂದೂ ತಿಳಿಯದ ಅತ್ತೆ ನಂಜಮ್ಮ ಒಬ್ಬರು ಮಾತ್ರ ಸೊಸೆಯ ಬಸುರಿನ ಬಗ್ಗೆ ಆಕರಾಸ್ತೆಯಿಂದ ಇದ್ದಾರೆ. ಆಗ ಸತ್ತು ಈಗ ಇದುವರೆಗೆ ಎಲ್ಲಿಯೋ ಇರದೆ ಇದ್ದರೆ ಇಷ್ಟರಲ್ಲೇ ಮನೆಯಲ್ಲಿ 10 ಮಕ್ಕಳಾದರೂ ಆಗುತ್ತಿತ್ತು. ವೆಂಕಮ್ಮನಿಗೆ ಈಗ 35 ತುಂಬಿತು. ದೇವರು ಕೊಟ್ಟರೆ ಈ ವಯಸ್ಸಿಗೆ 10 ಮಕ್ಕಳ ತಾಯಿಯಾಗಬೇಕು. 18 ವರ್ಷದಿಂದ ಇಲ್ಲದೆ ಈಗ ಸೊಸೆ ಮತ್ತೆ ಬಸುರಿಯಾಗಿದ್ದಾಳೆ. ನಂಜಮ್ಮ ಮದುವೆಯಾಗಿ ತನ್ನ ಗಂಡನ ಮನೆಗೆ ಬಂದ 12 ವರ್ಷ ಮಕ್ಕಳನ್ನು ಕಂಡಿರಲಿಲ್ಲ. ಕೊನೆಗೆ ಒಬ್ಬ ಸನ್ಯಾಸಿಯ ಆಶೀರ್ವಾದದಿಂದ ವಿಶ್ವೇಶ್ವರ ಹುಟ್ಟಿದ. ಮತ್ತೆ ಮಕ್ಕಳಾಗಲೇ ಇಲ್ಲ. ಸೊಸೆಯ ಹೊಟ್ಟೆಯಲ್ಲಾದರೂ 10 ಮೊಮ್ಮಕ್ಕಳನ್ನು ಕಾಣುವ ಬಯಕೆ ಆಕೆಗಿತ್ತು. ಆದರೆ ಮಗನೇ ತನ್ನ 24ನೆಯ ವಯಸ್ಸಿನಲ್ಲಿ ಹೋಗಿಬಿಟ್ಟಿದ್ದ. ಈಗ ಮತ್ತೆ ಬಂದಿದ್ದಾನೆ. ಸೊಸೆಗೆ ಈಗ 35 ತುಂಬಿದೆ. ಇನ್ನು 8-10 ವರ್ಷವಾದರೂ ಅವಳು ಮಕ್ಕಳನ್ನು ಹೆರಬಹುದು. ಅಷ್ಟರಲ್ಲಿ ಇನ್ನು 4-5 ಆಗಬಹುದು. ನಾನು ಬಾಣಂತನ ಮಾಡ್ತೀನಿ, ದೇವರು ಕೊಡಲಿ ಎಂದು ಆಕೆ ಸೊಸೆಯನ್ನು ಮೆಚ್ಚುಗೆಯಿಂದ ನೋಡುವರು. ಈಗ ವೆಂಕಮ್ಮನ ತಲೆಯ ಜಡೆ 18 ವರ್ಷಕ್ಕೆ ಮೊದಲು ಇದ್ದಂತೆ ಒತ್ತೋಳುದ್ದ ಬೆಳೆದಿದೆ. ನಡುವೆ ಬೆಳ್ಳಗೆ ಹೊಳೆಯುವ ಬಿಳಿ ಕೂದಲು ತುಂಬ
ತುಂಬ ಸೇರಿಕೊಂಡಿದ್ದರೂ ಸೊಂಟದಿಂದ ಇನ್ನೂ ಕೆಳಗೆ ಇಳಿಯುವಷ್ಟು ಉದ್ದವಾಗಿದೆ. ನಂಜಮ್ಮ ಸೊಸೆಗೆ ದಿನವೂ ತಾನೇ ಜಡೆ ಹೆಣೆದು ಹೂ ಮುಡಿಸುತ್ತಿದ್ದರು. ಸೊಸೆ ಈಗ ಕೃಷಳಾಗಿದ್ದಾಳೆ. ಈ ವಾಂತಿಯ ಗಲಾಟೆ ಕಳೆದು 4-5 ತಿಂಗಳು ತುಂಬಿದ ಮೇಲೆ ಮೈ ತುಂಬಿಕೊಂಡು ಚೆನ್ನಾಗಾಗ್ತಾಳೆ ಎಂದು ಅವರು ಅವಳನ್ನು ನೋಡಿದಾಗೆಲ್ಲ ಎಂದುಕೊಳ್ಳುತ್ತಿದ್ದರು. ಮನೆಯ ಆಳು ಹೊಲೆಯರ ಕರಿಯನ ಅಪ್ಪ ಸಹ ಅಚ್ಚಣ್ಣಯ್ಯನ ಮನೆಯಲ್ಲಿ ಆಳುತನಕ್ಕಿದ್ದ. ಕರಿಯ ಮತ್ತು ಅವನ ಮನೆಯವರು ಅಚ್ಚಣ್ಣಯ್ಯನ ಮನೆಯ ಕೆಲಸ ಮಾಡುತ್ತಾರೆ. ಹೊಲೆಯರಾದುದರಿಂದ ಹೊರಗೆ ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವುದೇ ಹೆಚ್ಚು. ಕರಿಯನ ಮಗಳು ಪುಟ್ಟಿ ದಿನವೂ ಅಚ್ಚಣ್ಣಯ್ಯನ ತೋಟಕ್ಕೆ ಹೋಗಿ ತಮ್ಮ ಮನೆಗೆ ಬೇಕಾದ ಸೋಗೆ, ಕುರುಂಬಾಳೆ, ಹೆಡೆ ಮೊಟ್ಟೆಗಳನ್ನು ತರುತ್ತಿದ್ದಳು. ಅಚ್ಚಣ್ಣಯ್ಯನಿಗೆ ಇರುವ 3 ತೋಟಗಳಲ್ಲಿ ಮಾವಿನ ಮರದ ತೋಟಕ್ಕೆ ಅವಳು ಮೊದಲಿನಿಂದಲೂ ಹೆಚ್ಚಾಗಿ ಹೋಗುತ್ತಿದ್ದುದು. ವಿಶ್ವೇಶ್ವರ ಊರಿಗೆ ಬಂದ ಮೇಲೆ ಅವನು ಎಷ್ಟೋ ದಿನ ಒಬ್ಬನೇ ತೋಟಕ್ಕೆ ಹೋಗುತ್ತಿದ್ದ. ಜೊತೆಗೆ ಅವನ ನಾಯಿಯೊಂದು ಯಾವಾಗಲೂ ಬೆನ್ನು ಹತ್ತಿರುತ್ತಿತ್ತು. ವಿಶ್ವೇಶ್ವರ ಎಷ್ಟೋ ದಿನ ಮಾವಿನ ಮರ ಹತ್ತಿ ಒಂದು ಅಡ್ಡ ಕೊಂಬೆಗೆ ಸವಾರಿಗಾಲು ಹಾಕಿಕೊಂಡು ಮೇಲಿನ ಕೊಂಬೆಯನ್ನು ಹೊರಗಿ ಮಲಗಿ ಗಂಟೆ ಕಟ್ಟಲೆ ಏನೋ ಯೋಚಿಸುತ್ತಿದ್ದ. ಅವನ ದೃಷ್ಟಿ ಸದಾ ಆಕಾಶದ ಕಡೆಗಿರುತ್ತಿತ್ತು. ಪುಟ್ಟಿ ತೋಟಕ್ಕೆ ಬಂದಾಗ ಅವನು ಮರದ ಮೇಲೆ ಇದ್ದರೆ ಅವಳು ಅವನನ್ನು ಮರೆಯಲ್ಲಿಯೇ ನಿಂತು ನೋಡುತ್ತಿದ್ದಳು. ಅವನ ಬಗೆಗೆ ಊರಿನ ಇತರ ಜನರಿಗೆ ಇದ್ದಂತಹ ಕುತೂಹಲವು ಅವಳಿಗೂ ಇತ್ತು. ಅಮ್ಮರ ಗಂಡನಂತೆ, ಉನ್ಪಟ್ಟಿಗೆ ಸತ್ತು ಮತ್ತೆ ಹುಟ್ಟಿ ಬಂದವರಂತೆ, ಯಾರ ಕುಟ್ಟಕ್ಕೂ ಮಾತೆ ಆಡಕ್ಕಿಲ್ವಂತೆ. ಇವರು ಈಟ್ ಸಣ್ಣವರು, ಅಮ್ಮರು ಆಟ್ ದೊಡ್ಡವರು, ಆದರೂ ಜೊತೆನೆ ಮನಿಕತ್ತಾರಂತೆ. ಹೀಗೆ ಅವಳಿಗೆ ಅವನ ಬಗೆಗೆ ವಿಸ್ಮಯ ಭರಿತ ಕುತೂಹಲ ಸಹಜವಾಗಿಯೇ ಇತ್ತು. ಮೊದಮೊದಲು ಅವನ ವಿಷಯದಲ್ಲಿದ್ದ ಒಂದು ವಿಧವಾದ ಅಲೌಕಿಕ ಭಯವು ಕ್ರಮೇಣ ಕಡಿಮೆಯಾದ ಮೇಲೆ ಅವಳು ತೋಟದಲ್ಲಿ ಹತ್ತಿರದಿಂದಲೇ ಅವನನ್ನು ನೋಡುತ್ತಿದ್ದಳು. ಒಂದು ದಿನ ವಿಶ್ವೇಶ್ವರ ಮಾವಿನ ಮರದ ಕೆಳಗೆ ಕೊಂಬೆಯ ಮೇಲೆ ಮಲಗಿದ್ದ. ಪುಟ್ಟಿ ಮರದ ಒಂದು ಮೂಲೆಯ ಮರೆಯಲ್ಲಿ ನಿಂತು ಅವನನ್ನು ನೋಡುತ್ತಿದ್ದಳು. ವಿಶ್ವೇಶ್ವರನೂ ತಿರುಗಿ ಅವಳ ಕಡೆಗೆ ನೋಡಿದ. ಅವಳು 15-16 ವರ್ಷವಾದ ಹೆಣ್ಣು. ಹೊಲ ಮನೆಗಳಲ್ಲಿ ಕೆಲಸ ಮಾಡಿ ಅಂಗಾಂಗಗಳೆಲ್ಲವೂ ಪುಟ ವೇಳುವ ಚೆಂಡಿನಷ್ಟು ಗಟ್ಟಿಯಾಗಿ ಉಬ್ಬಿ ಬೆಳೆದಿದ್ದವು. ಅವಳ ಅಚ್ಚ ಕರಿಯ ಮೈಬೆಣ್ಣವು ಮಿಣಮಿಣನೆ ಮಿಂಚುತ್ತಿತ್ತು. ವಿಶ್ವೇಶ್ವರ ಸರಸರನೆ ಕೊಂಬೆಯಿಂದ ಕೆಳಗಿಳಿದು ಇಳಿದು ಅವಳ ಕಡೆಗೆ ಹೋದ. ಅವಳು ಗಾಬರಿಯಿಂದ ದೂರು ಹೋಗತೊಡಗಿದಳು. ಲೇ ಪುಟ್ಟಿ, ನಿಂತ್ಕೋ ಎಂದು ಅವನು ಕೂಗಿದ ಮೇಲೆ ಅವಳು ಕುತೂಹಲದಿಂದ ನಿಂತುಕೊಂಡಳು. ಅವಳ ಹತ್ತಿರ ಬಂದ ಅವನು ಸುತ್ತಮುತ್ತ ಮತ್ತೆ ಯಾರು ಇದ್ದಾರೋ, ಯಾರಾದರೂ ಇದ್ದಾರೆಯೇ ಇಲ್ಲವೇ ಎಂಬುದನ್ನು ಸಹ ನೋಡದೆ ಅವಳನ್ನು ತಬ್ಬಿಕೊಂಡ. ಐನೋರೆ ಎಂದು ನಿಸ್ಸಹಾಯಕತೆಯಿಂದ ಕೂಗಿಕೊಳ್ಳುವ ಅವಳ ಬಾಯಿಯ ಮೇಲೆ ತನ್ನ ಕೈಯಿಟ್ಟು ಮುಚ್ಚಿದ. ಹತ್ತಿರವೇ ಇದ್ದ ಅವನ ನಾಯಿ ಅವನ ಎರಡು ಕಾಲುಗಳನ್ನೂ ನೆಕ್ಕಿ ನೋಡಿ ಅವರಿಬ್ಬರನ್ನು ಸುತ್ತಿ ಬಳಸಿ ಕುಯಿಂಗುಟ್ಟುತ್ತಿತ್ತು. ವಿಷಾದ ಮತ್ತು ನಿರ್ವೇಗಗಳಿಂದ ಮನೆಗೆ ಬಂದ ಪುಟ್ಟಿ ಅದನ್ನು ಮತ್ತೆ ಯಾರ ಸಂಗಡವೂ ಹೇಳಲಾರಳು. ಇನ್ನು ಮೇಲೆ ನಾನು ತೋಟಕ್ಕೆ ಹೋಗಬಾರದೆಂದು ನಿರ್ಧರಿಸಿದಳು. ಆದರೆ 2-3 ದಿನಗಳಲ್ಲಿ ಅವಳ ನಿರ್ಧಾರವು ಮೆತ್ತಗಾಗಿ ಅಲ್ಲಿಗೆ ಹೋಗಬೇಕೆಂಬ ಆಶೆ ಉಂಟಾಯಿತು. ಸೌದೆ ತರುವ ಕೆಲಸ ಅವಳದ್ದೇ ಆಗಿತ್ತು. ನಾಯಿ ದಿನವೂ ಹೋಗುವ ವೇಳೆಗೆ ಅವಳು ಅಲ್ಲಿಗೆ ಹೋದಾಗ ಮಾವಿನ ಮರದ ಕೆಳಗೆ ನಾಯಿ ಮಲಗಿತ್ತು. ಭಯದಿಂದಲೂ ನಾಚಿಕೆಯಿಂದಲೂ ಅವಳು ಮರದ ಕೆಳಗೆ ಹೋಗಿ ಮುಟ್ಟುವ ವೇಳೆಗೆ ಅವಳನ್ನು ಕಂಡ ವಿಶ್ವೇಶ್ವರ ಸರಸರನೆ ಮರದಿಂದ ಇಳಿದ. ಪುಟ್ಟಿಯ ಗಾಬರಿಯಿಂದ, ಐನೋರೇ ಯಾರಾದರೂ ಕಂಡರು, ಸ್ವಾಗೆ ಗುಡ್ಲಗೊಳಗೆ ಹೋಗಿ ನಡೀರಿ ಎಂದಳು. 4 ತಿಂಗಳು ಕಳೆದಿತ್ತು. ಒಂದು ದಿನ ತೋಟದ ಸೋಗಿಗುಡಿಗೆ ಒಳಗಿಂದ ಬಂದು ಪುಟ್ಟಿ ಅಳುತ್ತಾ, ಐನೋರೆ ನಾನು ಬಸರಿಯಾಗಿದ್ದೀನಾ ಎಂದು ಕೇಳಿದಳು. ನಾನು ಹಾಗೆ ಹೇಳಿ ಎಂದು ಹೇಳುವಾಗ ಅವನ ಮುಖದ ಮೇಲೆ ಒಂದು ವಿಧವಾದ ಭಾವನೆಯೂ ಇರಲಿಲ್ಲ. ನಾನು ಈ ಸಲ ಹೊಲೆಯಾಗಿಲ್ಲ, 7 ದಿನದಿಂದ ವಾಂತಿಯೂ ಆಗ್ತೈತಿ. ವಾಂತಿ ಆದರೆ ಬಸರಿ ಅಂತ ಅಲ್ವಾ, ನಮ್ಮನೆಯಲ್ಲಿ ಅಮ್ಮರೂ ವಾಂತಿ ಮಾಡ್ಕೊತಿದ್ರಂತೆ ಅಲ್ವಾ. ಅವನು ಏನು ಮಾತನಾಡಲಿಲ್ಲ. ಪುಟ್ಟಿಯೇ, ನಿನ್ನೆ ವಾಂತಿ ಆದಾಗ ನಮ್ಮವ್ವ ಅದ್ಯಾಕೆ ಅಂತ ಕೇಳಿದ್ಲು. ಯಾಕೋ ಹೊಟ್ಟೆ ತೊಳಸ್ತು ಅಂದೆ. ಏನೂ ಆಗಾಕಿಲ್ಲ, ನೀವೇ ಹೇಳಿ ಎಂದು ಕೇಳಿದಳು. ಅವನು ಈಗಲೇ ಅವ ಮಾತನ್ನು ಆಡಲಿಲ್ಲ. ಸುಮ್ಮನೆ ಅವಳನ್ನು ತಪ್ಪಿಕೊಂಡು ಗುಡಿಸಲಿನ ಮಣ್ಣಿನ ನೆಲದ ಮೇಲೆ ಮಲಗಿಸಿಕೊಂಡ. ಅಷ್ಟರಲ್ಲಿ ಹೊರಗಿನಿಂದ ಯಾರು, ಐನೋರೇ ಎಂದು ಕೂಗಿದ ಹಾಗಾಯಿತು. ಗಾಬರಿಯಿಂದ ಪುಟ್ಟಿ ನಮ್ಮಪ್ಪ ಎಂದು ಧ್ವನಿಯನ್ನು ಗುರುತಿಸಿ ಎಂದಳು. ಒಳಗಿನ ಮಾತು ಹೊರಗಿನವರಿಗೆ ಕೇಳಿಸಿರಬೇಕು. ಕರಿಯ ಗುಡಿಸಿಲಿನ ಬಾಗಿಲಿನ ಸೋಗಿಯ ತಟ್ಟಿಯನ್ನು ಒಂದೇ ಏಟಿಗೆ ಜಾಡಿಸಿ ಕಿತ್ತು ಒಳಗೆ ಬಂದು ಅವರನ್ನು ಕಣ್ಣಾರೆ ನೋಡಿಬಿಟ್ಟ. ಮನೆಗೆ ಬೆಂಗಳೂರಿನಿಂದ ಅಚ್ಚುತ ಬಂದಿದ್ದ. ದೊಡ್ಡ ಅಯ್ಯನವರನ್ನು ಕರೆಯುವಂತೆ ನಂಜಮ್ಮ ಕರಿಯನ ಕೈಲಿ ಹೇಳಿ ಕಳಿಸಿದ್ರು. ಈ ತೋಟದಲ್ಲಿ ಅಚ್ಚಣ್ಣಯ್ಯ ಇರಬಹುದೆಂದು ಕರಿಯ ಬಂದಾಗ ವಿಶ್ವೇಶ್ವರನ ನಾಯಿ ಆ ಗುಡಿಸಲಿನ ಸುತ್ತಲೂ ಕುಪ್ಪಳಿಸಿಕೊಂಡೇ ಸುತ್ತುತ್ತಿತ್ತು. ನೆಲದ ಕೆಬ್ಬೆ ಮಣ್ಣನ್ನು ಮೂಸಿ ಮೂಸಿ ನೋಡುತ್ತಾ ಅದರ ವಾಸನೆಯಿಂದಲೇ ಉನ್ಮಾದಗೊಂಡು ಆ ಉನ್ಮಾದ ಅಭಿವ್ಯಕ್ತಿ ಎಂಬಂತೆ ಕುಪ್ಪಳಿಸಿ ಸುತ್ತುತ್ತಿತ್ತು. ಒಂದೊಂದು ಸಲ ನೆಗೆಯುವುದನ್ನು ಬಿಟ್ಟು ಮಣ್ಣಿನ ವಾಸನೆಯನ್ನು ಮೂಗಿನಿಂದ ಹೀರಿಕೊಂಡು ಆನಂದಿಸುವಂತೆ ನೆಲವನ್ನು ಮೂಸುತ್ತಿತ್ತು. ತತ್ಕ್ಷಣ ಅದೇನೋ ಜ್ಞಾಪಕ ಬಂದಂತೆ ಅಥವಾ ತನ್ನ ಕ್ರಿಯೆಗೆ ಯಾವ ಕಾರಣವೂ ಇರಬೇಕಿಲ್ಲ ಎಂಬಂತೆ ಗುಡಿಸಲಿನ ಹಿಂಭಾಗದ ಗೋಡೆಯ ಹತ್ತಿರ ನಿಂತು ತನ್ನ ಹಿಂದಿನ ಎಡಕಾಲನ್ನು ಎತ್ತಿ ಮೂತ್ರವನ್ನು ಹೊಯ್ದಿತ್ತು. ನಂತರ ತಾನು ಮಾಡಿದ ಈ ಕ್ರಿಯೆಗೂ ತನಗೂ ಯಾವುದೇ ಸಂಬಂಧ ಇಲ್ಲವಂತೆ ಇರುವ ರೀತಿಯಲ್ಲಿ ಮತ್ತೆ ಕುಪ್ಪಳಿಸಿ ಮುಂದೆ ಹೋಗಿ ಮಣ್ಣನ್ನು ಮೂಸಿತು. ಕರಿಯ ಬರುವ ದಾರಿ ಗುಡಿಸಲಿನ ಹಿಂಭಾಗದಲ್ಲಿತ್ತು. ಅವನು ಅದರ ಹತ್ತಿರ ಬಂದಾಗ ನಾಯಿಯು ಗುಡಿಸಲಿನ ಹಿಂಭಾಗದಲ್ಲಿತ್ತು. ಅದನ್ನು ಕಂಡ ಕರಿಯ, ವಿಶ್ವೇಶ್ವರನು ಗುಡಿಸಲಿದ್ದಾನೆ, ಅವನನ್ನು ಕೇಳಿದರೆ ಅಚ್ಚಣ್ಣಯ್ಯ ಎಲ್ಲಿದ್ದಾನೆಂದು ತಿಳಿದಿತ್ತು ಎಂದು ಇನ್ನೂ ಹತ್ತಿರ ಬಂದು ಸಹಜವಾಗಿ ಐನೋರೇ ಎಂದು ಕೂಗಿದಾಗ
ಮಗಳ ಧ್ವನಿಯನ್ನು ಕೇಳಿ ಆಶ್ಚರ್ಯವಾದ ತಕ್ಷಣ ಅನುಮಾನವಾಯಿತು. ಒಳಗೆ ಯಾರೋ ಒಬ್ಬ ಗಂಡು ಹುಡುಗನೊಡನೆ ಮಗಳು ಸೇರಿಕೊಂಡಿರಬೇಕು ಎಂದು ತಕ್ಷಣ ಸಂಶಯವಾದರೂ ಅವನು ಚಿಕ್ಕಯ್ಯನವರೆಂದು ಅವನ ಮನಸ್ಸು ಕಲ್ಪಿಸಿಕೊಳ್ಳುವುದು ಸಾಧ್ಯವೇ ಇರಲಿಲ್ಲ. ಆದರೆ ಗುಡಿಸಲಿನ ಬಾಗಿಲಿನ ತಟ್ಟೆಯನ್ನು ಝಾಡಿಸಿ ಒಳಗೆ ನುಗ್ಗಿ ತಾನೇ ಕಣ್ಣಾರೆ ಇಬ್ಬರನ್ನು ನೋಡಿದಾಗ ರೋಷದಿಂದ ಅವನ ತುಟಿಗಳು ಬಿಗಿದುಕೊಂಡವು. ದಣಿಯ ಮಗಲೇ ಅಲ್ಲದಿದ್ದರೆ ಕರಿಯ ಅಲ್ಲಿಯೇ ವಿಶ್ವೇಶ್ವರನ ಮೂಳೆಯನ್ನು ಮುರಿದು ಬಿಡುತ್ತಿದ್ದನೇನು. ಆದರೆ ಅವನ ಕೋಪವು ಮಗಳ ಮೇಲೆ ತಿರುಗಿತು. ಗುಡಿಸಲಿನ ಹೊರಗೆ ಬಿದ್ದದ್ದು ಒಂದು ಸೋಗೆಯ ದಿಂಡಿಯನ್ನು ತೆಗೆದುಕೊಂಡು ಅವನು ಪುಟ್ಟಿಯ ಮೈ ಮೇಲೆ ಮೈ ಮುಖಗಳನ್ನು ನೋಡದೆ ಬೀಸಿ ಬೀಸಿ ಬಾರಿಸಿದ. ಅವಳ ಕೈಯ ಬಳೆಗಳು ಒಡೆದು ಗಾಜಿನ ಚೂರುಗಳು ಚುಚ್ಚಿಕೊಂಡು ಮೊಣಕಟ್ಟಿನಿಂದ ರಕ್ತ ಬರಲು ಶುರುವಾಯಿತು. ಮೂಗಿನ ಮೇಲೆ ಬಿದ್ದ ಏಟಿನಿಂದ ಮೂಗಿನ ಹೊಳ್ಳೆಯಿಂದ ರಕ್ತ ಹನಿಕಿತು. ರವಿಕೆ ಕಳಚಿ ಹೋಗಿದ್ದ ಅವಳ ಬೆನ್ನಿನ ಮೇಲೆ ಹಸಿರು ನೀಲಿ ಬಣ್ಣದ ಬಾಸುಂಡೆಗಳು ಬುರಬುರನೆ ಉಬ್ಬಿದವು. ವಿಶ್ವೇಶ್ವರ ದೇವಸ್ಥಾನದ ವಿಗ್ರಹದಂತೆ ಸುಮ್ಮನೆ ನಿಂತಿದ್ದ. ಅಷ್ಟರಲ್ಲಿ ತೋಟದ ಹೊಳೆ ಬಾಗಿಲಿನ ಹತ್ತಿರ ಯಾರೋ ಕರಿನನ್ನು ಜೋರಾಗಿ ಕೂಗಿದರು. ತಕ್ಷಣ ಕರಿಯನಿಗೆ ಮೈ ಮೇಲೆ ಪ್ರಜ್ಞೆ ಬಂತು. ಈ ವಿಷಯ ಊರಿನಲ್ಲಿ ಮತ್ತೆ ಯಾರಿಗಾದರೂ ತಿಳಿದರೆ ತನ್ನ ಮಗಳಿಗೆ ಕಷ್ಟ ಎಂಬುದು ಅರಿವಾಗಿ ಅವನು ಹೊಡೆಯುವುದನ್ನು ನಿಲ್ಲಿಸಿ, ನಿನ್ನ ಹೆತ್ತೋಳ್ನ ಏಯ್ ಮನಿಗ್ ಬಾ, ನಿನ್ ಮೆಟ್ರೆ ಇಸ್ಗಿ ಸಾಯಿಸಿ ಗುಂಡಿ ತೆಗೆದು ಹೂತ್ ಬಿಡ್ತೀನಿ ಇವತ್ತು ಎಂದು ಮಗಳಿಗೆ ಹೇಳಿ ವಿಶ್ವೇಶ್ವರನ ಕಡೆಗೆ ತಿರುಗಿ, ಲೇ ನಿನ್ ಅಯ್ಯನ್ ಹತ್ರಕ್ಕೆ ನಡಿ, ನಿಂಗೂ ಮಾಡಿಸ್ತೀನಿ ಎಂದು ಎಚ್ಚರಿಕೆ ಇತ್ತು. ಅಲ್ಲಿಂದ ಬಿರಬರಿನ ತೋಟದ ಹೊಳೆಯ ಬಾಗಿಲಿನ ಕಡೆಗೆ ಹೊರಟು ಹೋದ. ಪುಟ್ಟಿ ಭಯದಿಂದ ಬತ್ತಿ ಹೋಗಿದ್ದಳು. ಅಪ್ಪ ದೂರ ಹೋದ ಮೇಲೆ ಅವಳು ವಿಶ್ವೇಶ್ವರನನ್ನು ಕೇಳಿದಳು, ಐನೋರೆ ನಮ್ಮವು ನಾಳೆ ನಾನು ಮನೆಗೆ ಬರೋಕ್ಕಲ್ಲ, ಬಸ್ರಿ ಬೇರೆ ಆಗಿವಿನಿ, ಮನೆಗೆ ಬಂದರೆ ನಾನು ಉಳಿಯಾಕಲ್ಲ, ನಾನೇನು ಮಾಡಲಿ ಹೇಳಿ. ಅವನು ಯಾವ ಮಾತನ್ನು ಆಡಲಿಲ್ಲ. ಕೊನೆಗೆ ಅವಳೇ ಹೇಳಿದಳು, ಇಲ್ಲದೆ ಇದ್ದರೆ ನಾನು ಕೆರೆಗ ಬಿದ್ದು ಜೀವ ಕಣ್ಕತ್ತೀನಿ, ಇಲ್ಲದಿದ್ರೆ ನೀವು ನನ್ನ ಕೊಟ್ಟು ಬಂದ್ಬಿಡಿ, ಇಬ್ಬರು ಎಲ್ಲಾದರೂ ದೂರ ಹೊಂಟೋಗೋಣ ಬಿಡೋಣ, ಹೊಂಟೋಗ್ಬಿಡೋಣ, ಹ್ಯಾಂಗಾರ ಕೂಲಿ ಗೀಲಿ ಮಾಡಿಕೊಂಡು ಗಂಡ ಹೆಂಡತಿ ಇದ್ದಂಗೆ ಬಿಡೋಣ. ಆಗಲೂ ಅವನು ಯಾವ ಮಾತನ್ನು ಆಡಲಿಲ್ಲ. ಪುಟ್ಟಿಯೇ ಹಂಗಾರೆ ನೀವು ಬರೋಕ್ಕಲ್ವಾ, ನನ್ನೊಬ್ಬಳನ್ನೇ ಸಾಯಿ ಅಂತೀರಾ, ನಡಿ ನಾನು ಮನೆಗೆ ಬಂದು ನಿಮ್ಮದೇ ತಪ್ಪು ಅಂತ ಹೇಳ್ತೀನಿ ಎಂದಳು. ಇನ್ನು ತಡ ಮಾಡಲು ವೇಳೆ ಇರಲಿಲ್ಲ. ಪುಟ್ಟಿ ಅವನ ತೋಳನ್ನು ಹಿಡಿದುಕೊಂಡು ನಡಿರಿ ಎಂದಳು. ಅಷ್ಟರಲ್ಲಿ ಅವನ ನಾಯಿ ಬಂದು ಅವನ ಕಾಲನ್ನು ಪ್ರೀತಿಯಿಂದ ಎಂಬಂತೆ ನೆಕ್ಕಿ ಕುಯ್ಗುಟ್ಟಿತು. ವಿಶ್ವೇಶ್ವರ ಕಂಬದಂತೆ ನಿಂತಿದ್ದ. ಪುಟ್ಟಿ ನಡಿರಿ ಎಂದು ಅಧಿಕಾರವಾಗಿ ಅಧಿಕಾರ ಧ್ವನಿಯಿಂದ ಹೇಳಿದಳು. ತನ್ನನ್ನು ಗದ್ದರಿಸಿಕೊಂಡದ್ದೆಂದು ನಾಯಿಯು ಭಾವಿಸಿತೇನು. ಅದು ಕಬ್ಬಿನ ಗದ್ದೆಯ ಬೇಲಿಯ ಹತ್ತಿರಕ್ಕೆ ಓಡಿತು. ವಿಶ್ವೇಶ್ವರನ ಕೈ ಹಿಡಿದುಕೊಂಡು ಪುಟ್ಟಿಯು ಆ ಕಡೆಗೆ ಬೇಗ ಬೇಗ ನಡೆದಳು. ನಾಯಿ ಮುಳ್ಳು ಕಡಿಮೆಯಾಗಿದ್ದ ಒಂದು ಜಾಗದಲ್ಲಿ ಬೇಲಿಯನ್ನು ನುಸುಳಿತು. ಅದೇ ಜಾಗದಲ್ಲಿ ಪುಟ್ಟಿಯು ನುಸುಳಿದಳು. ವಿಶ್ವೇಶ್ವರ ಯಾಂತ್ರಿಕವಾಗಿ ತನ್ನ ಶರೀರವನ್ನು ಆ ಸಂಧಿಯಲ್ಲಿ ತೂರಿಸಿಕೊಂಡು ಅವಳನ್ನು ಅನುಸರಿಸಿದ. ನಂತರ ಪುಟ್ಟಿ ಬೆಳೆದ ಕಬ್ಬಿನ ಗದ್ದೆಯ ಮರೆಯಲ್ಲಿ ಬೇರೆ ದಾರಿಯನ್ನು ಹಿಡಿದು ಅವನ ಕೈಯನ್ನು ಹಿಡಿದುಕೊಂಡು ಬಿರಬಿರನೆ ನಡೆದಳು. ನಾಯಿ ಬೇರೆಯದೇ ದಾರಿಯಲ್ಲಿ ಹೋಗುತ್ತಿತ್ತೇನು, ಆದರೆ ಅದಾವುದೋ ಒಂದು ವಿಶೇಷ ಪ್ರಜ್ಞೆಯಿಂದ ಎಂಬಂತೆ ತಕ್ಷಣ ತನ್ನ ದಾರಿಯನ್ನು ಬಿಟ್ಟು ಅವರನ್ನು ಹಿಂಬಾಲಿಸಿತು. ಅದನ್ನು ಓಡಿಸಿ ಅದರಿಂದ ತಪ್ಪಿಸಿಕೊಂಡು ಹೋಗಬೇಕೆಂದು ವಿಶ್ವೇಶ್ವರ ಒಂದು ಸಲ ಗದ್ದರಿಸಿಕೊಂಡ. ಪುಟ್ಟಿಯು ಒಂದು ಕಬ್ಬಿನ ಜಲ್ಲೆಯನ್ನು ಮುರಿದುಕೊಂಡು ಅದನ್ನು ಹೊಡೆದಳು. ಆದರೂ ಅದು ಅವರನ್ನು ಬಿಡಲಿಲ್ಲ. ವಿಶ್ವೇಶ್ವರ ಏನು ಮಾಡಿದ್ದರೂ ಅದನ್ನು ತಪ್ಪಿಸಿಕೊಳ್ಳುವುದು ಸಾಧ್ಯವೂ ಆಗುತ್ತಿರಲಿಲ್ಲ. ನೀನು ಬರಬೇಡ ಹೋಗು ಎಂದರೆ ಅದು ಕೇಳುತ್ತಲೂ ಇರಲಿಲ್ಲ. ಆ ಇಡೀ ವರ್ಷ ಅಚ್ಯುತ ಮನೆಗೆ ಬಂದಿರಲಿಲ್ಲ. ಆ ವರ್ಷದ ಪರೀಕ್ಷೆಯಾದ ಮೇಲೂ ಬೆಂಗಳೂರಿನಲ್ಲಿಯೇ ಇರುವ ಮನಸ್ಸು ಇದ್ದಿತ್ತಾದರೂ ಲಿಂಗಪ್ಪಯ್ಯ ಮತ್ತು ವಿಶಾಲಮ್ಮನವರೇ ಅವನಿಗೆ ಹಾಗೆ ಇರುವುದು ಚೆನ್ನಲ್ಲವೆಂದು ಹೇಳಿದರು. ಇಷ್ಟರಲ್ಲೇ ಮನೆಯವರ ಹುಚ್ಚು ಕಳೆದು ಅವರ ಮೋಸಗಾರನನ್ನು ಹೊರಗೆ ಹಾಕಿರಬಹುದೆಂದು ಹೇಳಿ ಅವನನ್ನು ಊರಿಗೆ ಕಳಿಸಿದರು. ಹಿಂದಿನ ರಾತ್ರಿಯೇ ರೈಲಿನಲ್ಲಿ ಅರಸೀಕೆರೆಗೆ ಬಂದ ಅವನು ಬೆಳಿಗ್ಗೆ ಒಂದು ಗಾಡಿ ಮಾಡಿಕೊಂಡು 20 ಮೈಲಿ ದೂರದ ಜೋಗಿಹಳ್ಳಿಗೆ ಹೊರಟ. ತಾನು ಬರುವ ದಿನವನ್ನು ಮೊದಲೇ ಅಜ್ಜಯ್ಯನಿಗೆ ತಿಳಿಸಿರಲೂ ಇಲ್ಲ. ಗಾಡಿಯವನಿಗೆ ಗೊತ್ತು ಮಾಡಿದ್ದ ಬಾಡಿಗೆ ಕೊಡಲು ಹತ್ತಿರ ದುಡ್ಡು ಇರಲಿಲ್ಲ. ಮನೆಗೆ ಬಂದ ತಕ್ಷಣ ಅಜ್ಜಯ್ಯನನ್ನು ಕರೆದುಕೊಂಡು ಬರುವಂತೆ ಹೇಳಿ ಅವನು ಹಿತ್ತಲಿನ ಮೆದೆಯ ಹತ್ತಿರ ಇದ್ದ ಕರಿನನ್ನು ಓಡಿಸಿ ಗಾಡಿಯವನಿಗೆ ಊಟಕ್ಕೆ ಇಡುವಂತೆ ಅಜ್ಜಿಗೆ ಹೇಳಿದ. ಅಚ್ಯುತನಿನ್ನು ಊಟ ಮಾಡಿರಲಿಲ್ಲ. ಸ್ವಲ್ಪ ಹೊತ್ತಿನಲ್ಲಿ ಹೊಲದಿಂದ ಮನೆಗೆ ಬಂದ ಅಚ್ಚಣ್ಣಯ್ಯ ಒಂದು ವರ್ಷ ನಂತರ ಬಂದ ಮೊಮ್ಮಗನ ಸಂಗಡ ಜಾರದಲ್ಲಿ ಕೂತು ಮಾತಾಡುತ್ತಿದ್ದರು. ಹೊರಗಿನಿಂದ ಓಡಿ ಬಂದ ಕರಿಯ ಸೂರುಕಟ್ಟಿನ ಹತ್ತಿರ ನಿಂತು ಅಯ್ಯಾರೆ ಇಲ್ಲಿ ಬನ್ನಿ ಎಂದು ಕೂಗಿದ ದಾಟಿಗೆ ಗಾಬರಿಪಟ್ಟು ಅಚ್ಚಣ್ಣಯ್ಯ ಹೊರಗೆ ಬಂದರು. ಅಚ್ಯುತನವರ ಹಿಂದೆ ಬಂದ. ಉದ್ವಿಗ್ನಾಗಿದ್ದರೂ ಹಿಂದು ಮುಂದಿನ ಪರಿವೆ ಇದ್ದ ಕರಿಯ ಅಯ್ಯ ನಿನ್ ಮಗ ನಮ್ಮ ಪುಟ್ಟಿನ ತ್ವಾಟದ ಗುಡ್ಲಾಗೆ ಮನಗಿಸ್ಕಂಡಿದ್ದ ಎಂದು ಹೇಳಿ ಮುಂದೆ ಮಾತನಾಡುವುದರಲ್ಲಿ ಅಚ್ಚಣ್ಣಯ್ಯ ಏನು ನೀನು ಆಡೋದು ಎಂದು ಕೇಳಿದರು. ನಿನ್ನ ಆಣೆಗೂ ಕಳೆಯ್ಯ, ನಿನ್ನೆ ಹುಡುಕೋಣ ಅಂತ ತ್ವಾಟಕ್ಕೆ ಹೋದೆ, ಗುಡ್ಲಲ್ಲಿ ಚಿಕ್ಕಯ್ಯ ಇರ್ತಾನೆ ಕೇಳೋಣ ಅಂತ ಹೋದರೆ ಒಳಗೆ ಪುಟ್ಟಿ ನಮ್ಮಪ್ಪ ಅಂತ ಮೆಲ್ಲಿಕ್ಕೆ ಅಂದ ಹಾಗೆ ಕೇಳಿಸ್ತು. ಬಾಕಿಲ ತಟ್ಟಿ ಕಿತ್ ನೋಡಿದ್ರೆ ನಿಜವಾಗ್ಲೂ ಕಣಯ್ಯ ನಾನೇ ನೀಳ ಮಗುವ, ನಂಗೂ ಒಟ್ಟು ಗೊತ್ತಾಗಕ್ಕಿಲ್ವಾ, ನನ್ನ ಕಣ್ಣಾಗೆ ನೋಡಿದೆ. ಅಚ್ಚಣ್ಣಯ್ಯ ಹಾಗೆ ಬಾಗಿಲಿನ ಕಂಬವನ್ನು ಒರಗಿಕೊಂಡರು. ಕರಿಯ ಆ ನನ್ನ ಹೆಂಡತಿ ಮಗಳಿಗೆ ಮೈ ನೀರು ಇಳ್ಕಿ ಬಂದಿದೆ, ಹಾರುವರ ಮಗುಂಗೆ ಹೊಡಿಬಾರ್ದು ಅಂತ ನಿನ್ನ ಮಗುಂಗೆ ನಾನು ಏನು ಮಾಡಿಲ್ಲ, ನಿನ್ ಕೊಟ್ಟೆ ಹೇಳೋಣ ಅಂತ ಬಂದೆ ಅಂದ. ಇದೇನು ಕರ್ಮ ಇದು ಎಂದು ಮಾತು ಅಚ್ಚಣ್ಣಯ್ಯನ ಬಾಯಿಯಿಂದ ಹೊರಗೆ ಬಂತು. ಅಲ್ಲಿಯೇ ನಿಂತಿದ್ದ ಅಚ್ಯುತ ಕರಿಯನಿಗೆ ಅವರಿಬ್ಬರನ್ನು ಇಲ್ಲಿಗೆ ಕರ್ಕೊಂಡು ಬಾ ಹೋಗು ಎಂದು ಹೇಳಿದ ಮೇಲೆ ಕರಿಯ ಬೇಗ ಬೇಗ ಹೊರಟು ಹೋದ. ಬಸವಳಿಯುತ್ತಿದ್ದ ಅಜ್ಜಯ್ಯನನ್ನು ಕೈ ಹಿಡಿದುಕೊಂಡು ಅಡಿಗೆ ಮನೆಗೆ ಕರೆದುಕೊಂಡು ಹೋದ ಮೇಲೆ ಅಚ್ಯುತ ಅವರನ್ನು ವ್ಯಂಗ್ಯವಾಗಿ ಕೇಳಿದ,
ಅಜ್ಜಯ್ಯ ಇದೇ ನಿನ್ನ ಮಗನ ಅವಂತರ ಅಚ್ಚಣ್ಣಯ್ಯನಿಗೆ ಅವನ ಮಾತಿನಿಂದ ಕುಟುಕಿದಂತೆ ಆಯಿತು ಆದರೆ ಅವರು ನಿರುತ್ತರರಾಗಿದ್ದರು ಅಲ್ಲಿಯೇ ಇದ್ದ ಅಜ್ಜಿ ಅದೇನೆಂದು ಕೇಳಿದ ಮೇಲೆ ಕರಿಯ ಹೇಳಿದ ಸಂಗತಿಯನ್ನು ಅಚ್ಚುತನೇ ವಿವರಿಸಿದ ಒಳಗೋಡೆಯ ಹತ್ತಿರವೇ ಇದ್ದ ವೆಂಕಮ್ಮನಿಗೆ ಎಲ್ಲವೂ ಕೇಳಿಸಿತು ಮುಂದೆ ಯಾರು ಮಾತನಾಡಲಿಲ್ಲ ನಂಜಮ್ಮ ವೆಂಕಮ್ಮ ಇಬ್ಬರು ಸಂಭ್ರಮಿತರಾಗಿದ್ದರು ಮೊಮ್ಮಗನಿಗೆಂದು ಬಿಸಿಯಾಗಿ ಅನ್ನಕ್ಕೆ ಇಟ್ಟಿದ್ದ ನಂಜಮ್ಮ ಒಲೆಯ ಮೇಲಿನ ತಪ್ಪಲೆಯನ್ನು ಮರೆತು ಕುಳಿತರು ಅಷ್ಟರಲ್ಲಿ ಅಚ್ಚುತನನ್ನು ಕರೆದು ಬಂದಿದ್ದ ಗಾಡಿಯವನು ತಾನು ಹೊರಡುವುದಾಗಿ ಹೊರಗಿನಿಂದ ಕೂಗಿದ ಅಚ್ಚುತನೇ ಹೊರಗೆ ಹೋಗಿ ಅವನಿಗೆ ಮೆದೆಯಿಂದ ಹುಲ್ಲನ್ನು ಕೊಟ್ಟು ಹೇಳಿ ಕೊಟ್ಟು ಕಳಿಸಿ ಬಂದ ಅರ್ಧ ಗಂಟೆಯಲ್ಲಿ ಓಡುತ್ತಾ ಬಂದ ಕರಿಯ ತ್ವಾಟದ ತಾವೆಲ್ಲ ಹುಡುಕದೆ ಅವರು ಬರ್ಲಿಲ್ವಾ ಎಂದು ಕೇಳಿದ ವಿಶ್ವೇಶ್ವರ ಮನೆಗೆ ಬಂದಿರಲಿಲ್ಲ ಪುಟ್ಟಿ ತನ್ನ ಮನೆಗೂ ಹೋಗಿರಲಿಲ್ಲ ಏನೋ ಯೋಚಿಸಿದ ಅಚ್ಚುತ ನೀನು ಸೀದಾ ಬೆಟ್ಟಕ್ಕೆ ಹೋಗು ಅವನು ಅಲ್ಲೇ ಇರ್ತಾನೆ ಅಲ್ಲಲ್ಲದೆ ಮತ್ತೆ ಇಲ್ಲಿ ಹೋಗ್ತಾನೆ ಇಂಥವ್ರಿಗೆಲ್ಲ ಅದೇ ಕ್ಲಬ್ಬು ಅವನ್ನ ಇಲ್ಲಿ ಕರ್ಕೊಂಡು ಬಾ ಬರಲ್ಲ ಅಂದರೆ ಕುತ್ತಿಗೆ ಚಂಡ್ ಮ್ಯಾಲೆ ಎರಡು ಮಿದ್ದು ಎಳ್ಕೊಂಡು ಬಾ ಎಂದು ಎಂದ ಕರಿಯ ಮತ್ತೆ ಓಡಿದ ಸಂಜೆ ಸ್ವಾಮಿ ಮುಳುಗಿ ಕತ್ತಲೆಯಾದಾಗ ಕರಿಯ ಹಿಂತಿರುಗಿ ಬಂದು ಹೇಳಿದ ಬೆಟ್ಟದ ಮ್ಯಾಗೂ ಇರಲಿಲ್ಲ ಅಲ್ಲಿ ಯಾರೂ ಇಲ್ಲ ಪೂಜಾರಿ ಸಂಬಯ್ಯನ್ ಮನೆಗೆ ಹೋಗಿ ಕೇಳ್ಕೊಂಬಂದೆ ಜೋಗಯ್ಯ ಬೆಟ್ಟದಾಗಿಲ್ವಂತೆ ಅದೆಲ್ಲ ರಾಮೇಶ್ವರದ ಕಡೆಗೆ ಹೋಗವನಂತೆ ಆ ರಾತ್ರಿ ಕಳೆದರು ವಿಶ್ವೇಶ್ವರನಾಗಲಿ ಪುಟ್ಟಿಯಾಗಲಿ ತಮ್ಮ ತಮ್ಮ ಮನೆಗೆ ಬರೆದಿರುವುದನ್ನು ಕಂಡು ಅವರಿಬ್ಬರು ಓಡಿ ಹೋಗಿರುವುದೇ ನಿಶ್ಚಯವೆಂದೆಲ್ಲರೂ ತೀರ್ಮಾನಿಸಿದರು ಸುತ್ತ ಹತ್ತು ಹೊರದಾರಿ ಯಾವ ಊರಿನಲ್ಲಿದ್ದರೂ ಅವರನ್ನು ಹುಡುಕಿಕೊಂಡು ಬರಲು ಹೊಲೆಯರ ಹಟ್ಟಿಯ ಏಳೆಂಟು ಜನ ಬೆಳಿಗ್ಗೆ ಹೊರಟರು ಅಷ್ಟು ಹೊತ್ತಿಗೆ ವಿಷಯ ಊರಿನಲ್ಲೆಲ್ಲ ಹಬ್ಬಿತ್ತು ಎಷ್ಟೋ ಜನ ಅಚ್ಚಣ್ಣಯ್ಯನ ಮನೆಗೆ ಬಂದು ಸಮಾಚಾರ ಏನೆಂದು ವಿಚಾರಿಸಲು ಮೊದಲು ಮಾಡಿದರು ಅಚ್ಚಣ್ಣಯ್ಯ ನಾಚಿಕೆಯಿಂದ ಮುಖವನ್ನೇ ಎತ್ತಲಿಲ್ಲ ಆದರೆ ತಮ್ಮೊಳಗೆ ಅದೇನೋ ಗಂಭೀರವಾಗಿ ಯೋಚಿಸುತ್ತಿದ್ದರು ನಾನು ಬೆಟ್ಟಕ್ಕೆ ಹೋಗಿ ಬರ್ತೀನಿ ಎಂದು ಒಂದ್ಸಲ ಹೊರಟಿದ್ದ ಅವರಿಗೆ ಅಚ್ಚುತ ಜೋಗಯ್ಯ ಊರಲ್ಲೇ ಇಲ್ವಂತೆ ಅಲ್ಲಿಗೆ ಯಾಕೆ ಹೋಗ್ತೀಯಾ ಎಂದು ಹೇಳಿದ ಮೇಲೆ ಅವರು ಸುಮ್ಮನಾದರು ಅದೇನೋ ತಮಗೆ ಅರ್ಥವಾಗದ ಮಹಾ ಸಮಸ್ಯೆಯೊಂದರಲ್ಲಿ ಬಿದ್ದವರಂತೆ ಅವರು ಒಳಗೆ ತೊಳಲುತ್ತಿದ್ದರು ತಮಗೆ ತಮ್ಮದೇ ಆದ ದುಃಖದಲ್ಲಿ ಬಿದ್ದಿದ್ದ ನಂಜಮ್ಮ ವೆಂಕಮ್ಮರಿಗೆ ಅವರ ತೊಳಲು ತಿಳಿಯುತ್ತಿರಲಿಲ್ಲ ಅದೇನೆಂದು ನಿಧಾನವಾಗಿ ಸಾಂತ್ವನೆಯಿಂದ ವಿಚಾರಿಸಿ ಅರಿಯುವ ತಾಳ್ಮೆ ಅಚ್ಚುತನಿಗಿರಲಿಲ್ಲ ತನ್ನ ತಾಯಿ ಗರ್ಭಿಣಿಯಾಗಿರುವ ಸಂಗತಿಯು ಅವನಿಗೆ ಊರಿಗೆ ಬಂದ ಮರುದಿನ ತಿಳಿಯಿತು ಆಗ ಅವಳಿಗೆ ಮೂರು ತಿಂಗಳು ತುಂಬುತ್ತಿತ್ತು ಅಚ್ಚುತನ ಮೈ ಕೋಪದಿಂದ ಉರಿಯಲು ಮೊದಲಾಯಿತು ಅವರಿಬ್ಬರು ಜೊತೆಯಲ್ಲಿ ಮಲಗಲು ಪ್ರಾರಂಭಿಸಿದ ಮೇಲೆ ಅಮ್ಮ ಯಾವಾಗಲಾದರೂ ಗರ್ಭಿಣಿಯಾಗಬಹುದು ಎಂದು ಅವನು ಹಿಂದೆ ಎಂದು ನಿರ್ದಿಷ್ಟವಾಗಿ ಯೋಚಿಸಿರಲಿಲ್ಲ ಅವನು ಅವಳ ಸಂಗಡ ಒಂದು ಸಲವೂ ಮಾತನಾಡಲಿಲ್ಲ ವೆಂಕಮ್ಮ ಸಹ ಅವನಿದ್ದ ಕಡೆಗೆ ಬರುತ್ತಿರಲಿಲ್ಲ ಅಚ್ಚಣ್ಣಯ್ಯ ಯಾರ ಕೈಯಲ್ಲೂ ಮಾತನಾಡದೆ ಅಂತರ್ಮುಖಿಯಾಗಿ ಬಿಟ್ಟಿದ್ದರು ನಂಜಮ್ಮ ಒಂದು ಸಲ ಆಗೋದಾಯಿತು ಇವನು ಯಾಕೆ ಅವಳನ್ನು ಕಟ್ಕೊಂಡು ಊರು ಬಿಟ್ಟು ಹೋಗಬೇಕಾಗಿತ್ತು ಏನೋ ಯಾರೂ ಮಾಡದೇ ಇರೋ ಕೆಲಸವೇ ಗಂಡಸರು ಅಂದಮೇಲೆ ಇಂಥದ್ದೇನಾದರೂ ಹೊರಗಡೆ ಮಾಡ್ತಾಲೇ ಇರ್ತಾರೆ ಸದ್ಯಕ್ಕೆ ಅವನು ಕ್ಷೇಮವಾಗಿ ಮನೆಗೆ ಬಂದರೆ ಸಾಕು ಈಗೇನು ಸೀಮೆ ಮುಳುಗಿ ಹೋಗಿಲ್ಲ ಎಂದು ಸೊಸೆಗೆ ಸಮಾಧಾನ ಹೇಳುತ್ತಿರುವಾಗ ಅಚ್ಚುತ ಹತ್ತಿರದಲ್ಲಿಯೇ ಇದ್ದು ಅದನ್ನು ಕೇಳಿಸಿಕೊಂಡ ಅವನಿಗೆ ಇನ್ನು ಸ್ವಲ್ಪವೂ ತಾಳ್ಮೆ ಉಳಿಯಲಿಲ್ಲ ತಕ್ಷಣ ಒಳಗೆ ಹೋಗಿ ಅಜ್ಜಿ ನೀವೆಲ್ಲ ಸೇರಿ ಅಮ್ಮನಿಗೂ ಹೇಳಿ ಆ ಮೋಸಗಾರನಿಂದ ಅಮ್ಮ ಕೆಟ್ಟು ಹೋಗುವ ಹಾಗೆ ಮಾಡಿಸಿದ್ದೀರಿ ಅವನು ಈಗ ಕರಿಯನ ಮಗಳೊಬ್ಬಳನ್ನು ಕೆಡಿಸಿದ್ದಾನೆ ಮತ್ತೆ ನಮ್ಮನೆಗೆ ಬಂದು ಇನ್ನೂ ಎಷ್ಟು ಜನನ ಕೆಡಿಸಬೇಕು ಎಂದು ಕೇಳಿದ ಅಜ್ಜಿಗೆ ತಡೆಯಲಿಲ್ಲ ಮಗು ಸ್ವಲ್ಪ ಬಾಯಿ ಬಿಗಿ ಹಿಡ್ಕೊಂಡು ಮಾತಾಡು ಹೆತ್ತ ತಾಯಿನ ಕೆಟ್ಟೋದ್ಲು ಅಂದರೆ ನಿನ್ನ ನಾಲಿಗೆಯಲ್ಲಿ ಹುಳ ಬೀಳುತ್ತೆ ಕಾಲೇಜ್ನಲ್ಲಿ ಓದಿದ್ದಕ್ಕೆ ಇದೇನ ಕಲ್ತಿದ್ದು ಅಜ್ಜಿ ಕಂಡದ್ದು ಕಂಡಾಗ ಅಂದರೆ ಕೆಂಡದಂಥ ಕೋಪ ಅಂತ ನೀನು ಯಾಕೆ ನನ್ನ ಮೇಲೆ ರೇಗ್ತೀಯ ಆ ಮೋಸಗಾರ ಸೂಳೆ ಮಗನ ಮನೇಲಿಟ್ಕೊಂಡು ಇನ್ನು ಏನು ಬೇಕಾದರೂ ಮಾಡಿ ಬೇಡ ಅನ್ನಕ್ಕೆ ನಾನು ಯಾರು ವೆಂಕಮ್ಮನಿಗೆ ಸಹಿಸಲಾಗಲಿಲ್ಲ ದುಃಖ ಒತ್ತರಿಸಿಕೊಂಡು ಬಂದು ಬಿಕ್ಕಿ ಬಿಕ್ಕಿ ಅಳುತ್ತಾವಳು ಅತ್ತೆಯ ಕಡೆಗೆ ತಿರುಗಿ ಅಮ್ಮ ನೀವು ಯಾವ ಮಾತು ಆಡಬೇಡಿ ನನ್ನ ಗ್ರಹಚಾರಕ್ಕೆ ಅವನೇನು ಮಾಡ್ತಾನೆ ಯಾರು ಏನಂದರೂ ಕೇಳಬಹುದು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ಹೀಗಂದ್ರೆ ಎಂದು ಹೇಳುತ್ತಾ ಸೆರಗನ್ನ ಬಾಯಿಗೆ ಕೊಟ್ಟುಕೊಂಡು ನುಗ್ಗಿ ಬಂದ ಅಳುವನ್ನು ತಡೆದುಕೊಂಡಳು ನೀನು ಯಾಕೆ ಕಳ್ತೀಯೇ ಬಸುರಿ ಅಳಬಾರ್ದು ಅವನು ಹುಟ್ಟಿದ್ದೇ ಅಪ್ಪಂಗಲ್ಲದ ನಕ್ಷತ್ರದಲ್ಲಿ ಅದು ನಕ್ಷತ್ರದ ಆಟ ಅವನ ಬಾಯಲ್ಲಿ ಆಡಿಸುತ್ತೆ ಅವನೇನು ತಪ್ಪು ಎಂದು ಅಜ್ಜಿ ಸೊಸೆಗೆ ಸಮಾಧಾನ ಹೇಳುವಾಗ ತನಗೆ ಅಪಮಾನವಾಯಿತು ಎಂದು ಅಚ್ಚುತ ಹೊರಗೆ ಹೋಗಿಬಿಟ್ಟ ಹೊಲೆಯರ ಆಳುಗಳು ಸುತ್ತ ಹತ್ತು ಹೊರದಾರಿಯ ಆಚೆಗಿನ ಹಳ್ಳಿ ಹಳ್ಳಿಗಳನ್ನು ಸುತ್ತಿದರೂ ವಿಶ್ವೇಶ್ವರನಾಗಲಿ ಪುಟ್ಟಿಯಾಗಲಿ ಸಿಕ್ಕಲಿಲ್ಲ ಅವರಂತಹ ಗುರುತಿನವರನ್ನು ಕಂಡ ನೆನಪು ಸಹ ಅವರು ವಿಚಾರಿಸಿದ ಊರುಗಳಲ್ಲಿ ಯಾರಿಗೂ ಇರಲಿಲ್ಲ ಆ ಪ್ರಕರಣದಿಂದ ಜೋಗಿಹಳ್ಳಿಯವರಿಗೆ ಮಾತಿಗೆ ಒಂದು ಹಬ್ಬವೇ ಆದಂತಾಯಿತು ಅವನು ನಿಜವಾಗಿಯೂ ಮೋಸಗಾರನೇ ಹೊಸ ಹೆಂಗಸರ ಸುಖಕ್ಕಾಗಿ ವಶೀಕರಣ ವಿದ್ಯೆಯ ಬಲದಿಂದ ಅಚ್ಚಣ್ಣಯ್ಯನ ಮನೆಯವರನ್ನು ಇರಬಹುದೇ ಅಚ್ಚಣ್ಣಯ್ಯನ ಸೊಸೆ ಲಕ್ಷಣವಾದ ಹೆಂಗಸು ಅವನು ಮೋಸಗಾರನೇ ಆಗಿದ್ದರೆ ಗ್ರಾಮದೇವತೆಯು ಅಚ್ಚಣ್ಣಯ್ಯನ ಸೊಸೆ ಮುತ್ತೈದೆ ಎಂದು ಹೇಳುತ್ತಿತ್ತೆ ಅಥವಾ ಗ್ರಾಮದೇವತೆಗೆ ಮಂಕುಬೂಚಿ ಎರಸುವಷ್ಟು ವಶೀಕರಣ ಅವನಿಗಿತ್ತೆ ಹೀಗೆ ಜನರು ಬಗೆ ಬಗೆಯಾಗಿ ಮಾತನಾಡಿಕೊಳ್ಳುತ್ತಿದ್ದುದು ಅಚ್ಚುತನ ಕಿವಿಗೂ ಬೀಳುತ್ತಿತ್ತು ಅವನು ಊರೊಳಗೆ ಹೋಗಿ ಜನರ ಸಂಗಡ ಈ ಬಗೆಗೆ ಮಾತನಾಡುತ್ತಿದ್ದ ತನ್ನ ಅಭಿಪ್ರಾಯವನ್ನು ಅನುಮೋದಿಸುವ ಜನರು ತನ್ನ ಮನೆಯಲ್ಲಂತೂ ಇರಲಿಲ್ಲ 8-10 ದಿನಗಳಲ್ಲಿ ಅವನಿಗೆ ಮನೆಯಲ್ಲಿರುವುದೇ ಅಸಾಧ್ಯವೆನಿಸಿತು ತಾಯಿ ಒಂದೇ ಸಮನೆ ಅಳುತ್ತಿದ್ದಳು ಅವನು ಅವಳನ್ನು ಮಾತನಾಡಿಸಲು ಹೋದರೆ ಅವಳು ಮಗು ನಿನ್ನ ಮಾತು ನನಗೆ ಗೊತ್ತಿದೆ ನೀನು ನನಗೆ ಕೊಟ್ಟಿರೋ ಬಿರುದು ಸಾಕು ಎಂದು ಅಲ್ಲಿಂದ ಎದ್ದು ಹೋಗಿ ಬಿಡುತ್ತಿದ್ದಳು
ಅಜ್ಜಿಯ ದೃಷ್ಟಿಯಲ್ಲಿ ಮಗ ಮಾಡಿದ್ದು ಊರು ಬಿಟ್ಟು ಹೋಗುವಂತ ಅಪರಾಧವೇ ಅಲ್ಲ. ಅಚ್ಯುತನಿಗೆ ಊರಿನಲ್ಲಿರುವುದು ಬೇಸರವೆನಿಸಿತು. ತಾನು ಓದಿಕೊಳ್ಳಬೇಕಾಗಿರುವುದರಿಂದ ಬೆಂಗಳೂರಿಗೆ ಹೋಗುವುದಾಗಿ ಅವನ ಅಜ್ಜನಿಗೆ ಹೇಳಿದ. ಅವರು ಅವನಿಗೆ ಕೇಳಿದಷ್ಟು ದುಡ್ಡು ಕೊಟ್ಟರು. ಮನೆಯ ಗಾಡಿಯಲ್ಲಿ ತನ್ನ ಟ್ರಂಕನ್ನು ಇಟ್ಟುಕೊಂಡು ಗಾಡಿ ಹೊಡೆಯಲು ಆಳನ್ನು ಕರೆದುಕೊಂಡು ಅವನು 20 ಮೈಲಿ ದೂರದ ಅರಸೀಕೆರೆಯ ರೈಲಿಗೆ ಪ್ರಯಾಣ ಮಾಡಿದ. ಈಗ ಹೋಗಬೇಡವೆಂದು ಮನೆಯಲ್ಲಿ ಯಾರೂ ಹೇಳಲಿಲ್ಲ. ಮಗನೇನಾದರೂ ತನ್ನ ಹಿಂದಿನ ಊರಾದ ಗಂಗಾಪುರಕ್ಕೆ ಹೋಗಿರಬಹುದೇ ಎಂದು ಯೋಚಿಸಿ ಅಚ್ಚಣ್ಣಯ್ಯ ಉಪ್ಪಾರದ ಪಾಪಯ್ಯನನ್ನು ಅಲ್ಲಿಗೆ ಕಳುಹಿಸಿಕೊಟ್ಟರು. ಅಚ್ಯುತ ಬೆಂಗಳೂರಿಗೆ ಬಂದ ಮೇಲೆ ಯಾರ ಸಂಗಡವಾದರೂ ತನ್ನ ಮನಸ್ಸಿನ ಕೋಪವನ್ನು ತೋಡಿಕೊಳ್ಳಬೇಕಿತ್ತು. ತಾನು ವಾಪಸ್ ಬಂದ ಕಾರಣವನ್ನು ಲಿಂಗಪ್ಪಯ್ಯನವರ ಮನೆಯಲ್ಲಿ ಕೇಳದಿದ್ದರೂ ಅವರಿಗೆ ಹೇಳಬೇಕೆಂದು ಅವನೇ ಭಾವಿಸಿದ. ಅವನು ಬೆಂಗಳೂರನ್ನು ತಲುಪಿ ರಾತ್ರಿಯ ಲಿಂಗಪ್ಪಯ್ಯ, ವಿಶಾಲಮ್ಮ ಮತ್ತು ಸುಬ್ರಹ್ಮಣ್ಯ ಅವರನ್ನು ಕೂಡಿಸಿಕೊಂಡು ಎಲ್ಲವನ್ನೂ ಹೇಳಿಬಿಟ್ಟ. ಮತ್ತು ತನ್ನ ತಾಯಿ ಗರ್ಭಿಣಿಯಾಗಿರುವುದನ್ನು ಸಹ ಮುಚ್ಚಿಡಲಿಲ್ಲ. ವಿಶಾಲಮ್ಮ ಸುಬ್ರಹ್ಮಣ್ಯನು ವಿಷಯವನ್ನು ಕೇಳುತ್ತಾ ಭಾವವಿಷ್ಟರಾಗಿದ್ದರು. ಆದರೆ ಲಿಂಗಪ್ಪಯ್ಯ ಮಾತ್ರ ಕಕ್ಷಿಗಾರರು ತಮ್ಮ ದಾವದ ಇತಿಹಾಸವನ್ನು ಹೇಳುವಾಗ ನಿರ್ಭಾವುಕರವಾಗಿ ಜಾಗೃತ ಬುದ್ಧಿಯಿಂದ ಕೇಳುವ ವಕೀಲರಂತೆ ಅವನ ಮಾತನ್ನು ಕೇಳುತ್ತಿದ್ದರು. ಅಚ್ಯುತ ಎಲ್ಲವನ್ನು ಹೇಳಿ ಮುಗಿಸಿದ ಮೇಲೆ ಅವರ ಆತ್ಮವಿಶ್ವಾಸ ತುಂಬಿದ ವಕೀಲರ ಧ್ವನಿಯಲ್ಲಿ ಹೇಳಿದರು, ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟರೆ ಅವರನ್ನು ಹಿಡಿಸೋದೇನು ಕಷ್ಟವಲ್ಲ. ಆ ಹುಡುಗಿ ಇನ್ನೂ ಮೈನರ್. ಅವಳ ಅಪ್ಪನಿಂದ ಒಂದು ಕಂಪ್ಲೇಂಟ್ ಕೊಡಿಸಿದರೆ ಅವನಿಗೆ ಸಜಾ ಹಾಕಿಸ್ಬೋದು. ಅಲ್ಲದೆ ತಮಗೆ ಹೀಗೆ ಮೋಸ ಮಾಡಿದ ಅಂತ ನಿಮ್ಮನೆಯವರು ಕೇಸು ಹಾಕಿದರೆ ಅದಕ್ಕೂ ಶಿಕ್ಷೆ ಮಾಡಿಸಬಹುದು. ಅವನಿಗೆ ಶಿಕ್ಷೆ ಮಾಡಿಸಬಹುದು ಎನ್ನುವುದನ್ನು ಕೇಳಿ ಅಚ್ಯುತನ ಮನಸ್ಸು ಉತ್ಸುಕವಾಯಿತು. ಆದರೆ ಅಜ್ಜ ಅಜ್ಜಿಯರು ತಾಯಿಯೂ ಅವನ ವಿರುದ್ಧ ಕೇಸು ಹಾಕಲು ಸುತಾರಾಮ್ ಒಪ್ಪುವುದಿಲ್ಲವೆಂದು ಅರಿವಾಗಿ ಅಚ್ಯುತನ ಉತ್ಸಾಹವು ತಕ್ಷಣ ಮುದುಡಿತು. ಇನ್ನು ಸ್ವಲ್ಪ ವೇಳೆಗೆ ಯೋಚಿಸಿದ ಲಿಂಗಪ್ಪಯ್ಯನವರು ಹೇಳಿದರು, ಇದು ಬರೀ ಮೋಸಗಾರನ ಕೇಸ್ ಅಲ್ಲ, ಇದರ ಕಾನೂನಿನ ಪರಿಣಾಮ ಇನ್ನೂ ದೂರ ಹೋಗುತ್ತದೆ. ಇವನು ಮಾಡಿದ್ದು ಮೋಸ ಅಂತ ಸಾಬೀತಾದರೆ ಅವನಿಂದ ಗರ್ಭಿಣಿಯಾಗಿರುವ ನಿಮ್ಮ ತಾಯಿಯ ಹೊಟ್ಟೆಯಲ್ಲಿ ಈಗ ಇರುವ ಮಗುವಿಗೆ ಮುಂದೆ ನಿಮ್ಮ ಆಸ್ತಿಯಲ್ಲಿ ಯಾವ ಹಕ್ಕೂ ಇರುವುದಿಲ್ಲ. ಆಸ್ತಿ ತಂದೆಯ ಕಡೆಯಿಂದ ಪಿತ್ರಾರ್ಜಿತವಾದದ್ದು. ತಂದೆಯ ಬೀಜಕ್ಕೆ ಹುಟ್ಟಿದ ಮಗುವಿಗೆ ಮಾತ್ರ ಅದರ ಮೇಲಿನ ಅಧಿಕಾರ ಸಹಜವಾಗಿ ಬರುತ್ತೆ. ಗಂಡ ಸತ್ತು 18-19 ವರ್ಷವಾದ ಮೇಲೆ ಮನೆಯ ಸೊಸೆ ಬೇರೊಬ್ಬನಿಗೆ ಗರ್ಭಿಣಿಯಾಗಿದ್ದಾಳೆ. ಅದರ ಕಾರಣವನ್ನು ಅವಳು ಹೇಗೆ ಬೇಕಾದರೂ ಕೊಡಲಿ, ತೀರಾ ಅನುಕಂಪವಾಗಿ ನೋಡಿದರೂ ಅದು ಮೂಢನಂಬಿಕೆಯಿಂದ ಮಾಡಿದ ವ್ಯಭಚಾರದಿಂದ ಹುಟ್ಟಿದ ಮಗುವಾಗುತ್ತದೆ ಹೊರತು ಸತ್ತ ಗಂಡನ ಸಂತಾನವಾಗುವುದಿಲ್ಲ. ಸೊಸೆಯ ಕೃತ್ಯದ ಬಗ್ಗೆ ತಮ್ಮ ಒಪ್ಪಿಗೆ ಇತ್ತು ಅಂತ ನಿಮ್ಮ ಅಜ್ಜ ಅಜ್ಜಿ ಹೇಳಿದರೆ ಕೇಸ್ ವೀಕ್ ಆಗುತ್ತೆ. ತಮ್ಮ ಒಪ್ಪಿಗೆ ಇರಲಿಲ್ಲ ಅಂದರೆ ಮುಗ್ದೇ ಹೋಯಿತು. ತಮ್ಮ ಒಪ್ಪಿಗೆ ಇರಲಿಲ್ಲ ಅಂತ ಅವರು ಹೇಳೋದಿಲ್ಲ. ಲಾಯರ್ ಸುಮ್ಮನಾದರು. ಸುಮಾರು 10 ನಿಮಿಷ ತಮ್ಮಲ್ಲೇ ಯೋಚಿಸುತ್ತಾ ಹೇಳಿದರು, ಸದ್ಯಕ್ಕೆ ಮುಂದಿನ ಪ್ರಶ್ನೆ ಕೆದುಕೋದೇ ಬೇಡ. ಹೀಗೆ ಮೋಸ ಮಾಡಿದ ಅಂತ ನಿಮ್ಮ ಮನೆಯವರಿಂದಲೂ ಆ ಹುಡುಗಿ ಮನೆ ಅಪ್ಪನಿಂದಲೂ ಕಂಪ್ಲೇಂಟ್ ಕೊಡಿಸಿ ಅವನಿಗೆ ಸಜಾ ಹಾಕ್ಸಿಬಿಟ್ರೆ ಸಾಕು. ಮುಂದೆ ನಿನ್ನ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರೋ ಮಗು ದೊಡ್ಡದಾಗಿ ಮನೆಯಲ್ಲಿ ಆಸ್ತಿ ಪಾಲು ಕೇಳೋಕೆ ಬಂದಾಗ ಹಳೆ ರೆಕಾರ್ಡ್ ಮೇಲೆ ಕಾನೂನು ತೋರಿಸ್ಬೋದು. ಆ ಮಗುಗೆ ಬಿಲ್ಕುಲ್ ಒಂದು ದಮಡಿನೂ ಸಿಕ್ಕೋಲ್ಲ. ಆದರೆ ಇವ್ರ ಕೈಯಲ್ಲಿ ಒಂದು ಕಂಪ್ಲೇಂಟ್ ಆದರೂ ಕೊಡಿಸೋದು ಹೇಗೆ? ಮತ್ತೆ ಆಲೋಚಿಸಿ ಲಾಯರ್ ಹೇಳಿದರು, ನಾನು ಕೆಲವು ಕಾಗದ ಕೊಡ್ತೀನಿ, ಅದಕ್ಕೆ ಹೇಗಾದರೂ ಮಾಡಿ ನಿಮ್ಮ ಅಜ್ಜನ ಮತ್ತು ಆ ಹುಡುಗಿ ಅಪ್ಪನ ರುಜು ಮಾಡಿಸ್ಕೊಂಡು ಬಾ, ಉಳಿದದ್ದು ನೋಡ್ಕೋಬಹುದು. ಅಚ್ಚುತ ಮರುದಿನ ರೈಲಿನಲ್ಲಿ ಮತ್ತೆ ಊರಿಗೆ ಹೊರಟ. ಅರಸೀಕೆರೆಯಿಂದ ಇಳಿದು ತನ್ನ ಅಜ್ಜ ಕೊಬ್ಬರಿ ಹಾಕುತ್ತಿದ್ದ ಮಂಡಿಯವರನ್ನು ಕಂಡು ಒಂದು ಸೈಕಲ್ ತೆಗೆದುಕೊಂಡು 20 ಮೈಲಿ ದಾರಿಯನ್ನು ತುಳಿದು ಊರನ್ನು ಸೇರಿದ. ತನ್ನ ಕಾಲೇಜಿಗೆ ಸಂಬಂಧಿಸಿದ ಅರ್ಜಿಗಳನ್ನು ಹೇಳಿ ಅಜ್ಜಯ್ಯನ ರುಜುವನ್ನು ಮಗಳಿಗೆ ಹಾಕಿಸಿಕೊಂಡ. ಇನ್ನೊಂದು ಕಾಗದಕ್ಕೆ ತಾಯಿಯ ಎಡಗೈ ಹೆಬ್ಬೆಟ್ಟನ್ನು ಒತ್ತಿಸಿಕೊಂಡ. ಕರೆಯ ಒಬ್ಬನನ್ನೇ ತೋಟದ ಹತ್ತಿರಕ್ಕೆ ಕರೆದುಕೊಂಡು ಹೋಗಿ ಮತ್ತೆ ಕೆಲವು ಕಾಗದಗಳಿಗೆ ಹೆಬ್ಬೆಟ್ಟು ಹಾಕಿಸಿಕೊಂಡ. ಮತ್ತು ಮುಂದೆ ಅಗತ್ಯವಿದ್ದರೆ ಕರೆಯ ಹಾಸನಕ್ಕೆ ಬರಬೇಕೆಂದು ಅವಳ ಮಗಳನ್ನು ಖಂಡಿತವಾಗಿಯೂ ತಾನು ಹುಡುಕಿಸಿಕೊಡುವುದಾಗಿ ಹೇಳಿ ಈ ವಿಷಯವನ್ನು ಯಾರ ಸಂಗಡವೂ ಹೇಳಕೂಡದೆಂದು ಗ್ರಾಮ ದೇವತೆಯ ಮೇಲೆ ಅವನಿಂದ ಆಣೆ ಇಡಿಸಿಕೊಂಡ. ಮನೆಯಲ್ಲಿ ಅಜ್ಜಿ ಮತ್ತು ತಾಯಿ ಈಗಲೂ ಅವನ ಸಂಗಡ ಹೆಚ್ಚು ಮಾತನಾಡಲಿಲ್ಲ. ನೀರು ಹಾಕ್ಕೊಂಡು ಹೋಗು ಎಂದು ತಾಯಿ ಅಜ್ಜಿ ಹೇಳಿದರು. ಅವನಿಗೆ ಒಂದು ದಿನವೂ ಹೆಚ್ಚು ಇರಲು ಸಮಯವಿರಲಿಲ್ಲ. ಕಾಲೇಜ್ಗೆ ಹೋಗಬೇಕು ಎಂದು ಹೇಳಿ ಸೈಕಲ್ ಹತ್ತಿ ಹೊರಟೇ ಬಿಟ್ಟ. ತನ್ನ ಪತಿ ಹೊಲೆಯರ ಹುಡುಗಿಯ ಜೊತೆ ಓಡಿ ಹೋಗಿದ್ದಕ್ಕಿಂತ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಅಚ್ಯುತ ಆಡಿದ ಮಾತಿನಿಂದ ವೆಂಕಮ್ಮನಿಗೆ ಹೆಚ್ಚು ಸಂಕಟವಾಗಿತ್ತು. ತನ್ನ ಪತಿ ಮತ್ತು ಪುಟ್ಟಿಯ ಸಂಬಂಧವಾಗಿ ಅವಳಿಗೇನೂ ಗೊತ್ತಿರಲಿಲ್ಲ. ಒಂದು ದಿನ ಇದ್ದಕ್ಕಿದ್ದ ಹಾಗೆ ತಿಳಿಯಿತು ಮತ್ತು ಅವರಿಬ್ಬರು ಅಷ್ಟೇ ಇದ್ದಕ್ಕಿದ್ದ ಹಾಗೆ ಅದೇ ದಿನ ತಲೆ ತಪ್ಪಿಸಿಕೊಂಡು ಓಡಿ ಹೋದರು. ಈ ಸಂದರ್ಭದಲ್ಲಿ ತಪ್ಪು ಯಾರದು ಎಂದು ಅವಳು ಒಮ್ಮೊಮ್ಮೆ ಯೋಚಿಸುವಳು. ಪುಟ್ಟಿಯ ಅವ್ವ ಚಿಕ್ಕಿ ಸಾಮಾನ್ಯದವಳಲ್ಲ, ಚಿಕ್ಕಿಯ ಜೊತೆ ಕರಿಯನ ಮದುವೆ ಆಗಿದ್ದು ಹೀಗೆ ಅವರಿಬ್ಬರು ಕಬ್ಬಿನ ಗದ್ದೆಯಲ್ಲಿ ಒಂದಾಗ್ತಾ ಇದ್ರಂತೆ. ಹಾಗೆ ಚಿಕ್ಕಿ ಬಸಿರಿಯಾದಳು. ನಾಯಿ ಮುಟ್ಟಿದ ಮಡಿಕೆನ ನಾಯಿ ಕುರುಳಿಗೆ ಕಟ್ಟಬೇಕು ಅನ್ನೋ ನ್ಯಾಯದಂತೆ ಅವರಿಬ್ಬರದ್ದು ಮದುವೆಯಾಯಿತು. ಈ ಪುಟ್ಟಿ ಚಿಕ್ಕಿಯ ಕೊನೆ ಮಗಳು. ಮೊದಲನೆಯ ಗಂಡು ಹೆಣ್ಣು ಮಕ್ಕಳು ಹಾಗಲ್ಲ. ಪುಟ್ಟಿ ಕಪ್ಪಗಿದ್ದರೂ ಅವನ ಹಾಗೆ ಚೆನ್ನಾಗಿದ್ದಾಳೆ. ಅವಳು ಇವರನ್ನ ಕೆಡಕಿದಳು, ಇವರು ಅವಳ ಮೇಲೆ ಕಣ್ಣು ಹಾಕಿದರು. ಪರಮಾತ್ಮನಿಗೆ ಗೊತ್ತು. ಆಗೋದಾಯಿತು, ಇವರು ಯಾಕೆ ಓಡಿ ಹೋಗಬೇಕಿತ್ತು? ಅಮ್ಮ ಹೇಳೋ ಹಾಗೆ ಗಂಡಸರು ಅಂದಮೇಲೆ ಇಂಥದ್ದು ಹೊರಗಡೆ ಏನಾದರೂ ಆಗುತ್ತೆ. ಓಡಿ ಹೋದವರು ಎಷ್ಟು ದಿನ ಹೊರಗಡೆ ಇದ್ದಾರು? 4 ದಿನ ಕಳೆದ ಮೇಲೆ ಅವರೇ ಮತ್ತೆ ಬರ್ತಾರೆ. ಅವರು ಓಡಿ ಹೋದದ್ದೇ ತಪ್ಪು. ಸುಮ್ಮನೆ ಇದ್ದಿದ್ದರೆ ಊರಲ್ಲಿ ವಿಷಯ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಈಗ ಊರೆಲ್ಲ ಗುಲ್ಲು ಗುಲ್ಲು, ಊರಿನ ಜನ ಎಷ್ಟಾದರೂ ಹೊರಗಿನವರು. ಆದರೆ ಅಚ್ಯುತ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಕಂದ, ಇಂಥ ಮಾತು ಆಡ್ಬೋದೇ? ಅವನು ಅಮ್ಮನ್ನು ಕೆಡಿಸ್ದ ಅಂದಲ್ಲ, ಇಂಥ ಮಾತು ಮಕ್ಕಳ ಬಾಯಲ್ಲಿ ಬರ್ಬೋದೇ?
ನಾನು ಮುತ್ತೈದೆ ಅನ್ನೋದನ್ನ ಇವರು ಯಾರು ಸಾಕ್ಷಿಯೂ ಬೇಡ. ಗ್ರಾಮ ದೇವತೆ ಬಾಯಲ್ಲಿ ಸುಳ್ಳು ಬರುತ್ತದೆ. ನಾನು ಕೆಟ್ಟಿರೋ ಹೆಂಗಸೋ ಪ್ರತಿ ಪತಿವ್ರತೆ ಅನ್ನೋದು ಆ ಭಗವಂತ ಜೋಗನಾಥನಿಗೆ ಗೊತ್ತು, ನನ್ನ ಪರಮಾತ್ಮಕ್ಕೆ ಗೊತ್ತು. ಅವನೇನು ತಿಳಿದ ಹುಡುಗನೆ, ಅದೇನು ಅವನು ಹುಟ್ಟಿದ ನಕ್ಷತ್ರದೇ ಇರಬೇಕು. ಅವನು ಹುಟ್ಟಿದ ಮೇಲೆ ಅಪ್ಪ ಅಪ್ಪನ ಮುಖನ ಒಂದ್ಸಲನು ನೋಡಲಿಲ್ಲ, ಅವರು ನದಿಗೆ ಬಿದ್ದರು. ಈಗ ಮತ್ತೆ ಹುಟ್ಟಿ ಬಂದರು, ಅವರನ್ನು ಕಂಡ್ರೆ ಉರಿತಾನೆ. ಅವನಪ್ಪ ನೆಟ್ಟಗಿದ್ದಿದ್ರೆ ನಮ್ಮ ಸಂಸಾರ ಎಷ್ಟು ಚೆನ್ನಾಗಿರ್ತಿತ್ತು. ಅವತ್ತು ಇವನು ಬಂದಿದ್ದ ದಿನವೇ ಕರಿಯ ಅವರಿಬ್ಬರನ್ನು ನೋಡಿದ, ಅವರಿಬ್ಬರು ಓಡಿ ಹೋದರು. ಇವನು ಮನೆಗೆ ಬಂದ ನಕ್ಷತ್ರದ ಯೋಗವೇ ಇರಬೇಕು, ಇಷ್ಟೆಲ್ಲ ಆಗೋಗಿ. ಅವರಿಬ್ಬರು ಅವತ್ತೇ ಮೊದಲನೇ ದಿನ ಸೇರಿದ್ರು ಏನು, ಸುಮ್ಮ ಸುಮ್ಮನೆ ಅವರಿಗೆ ಇಂಥ ಬುದ್ಧಿ ಬರೋಣ ಅಂದರೆ ಏನು ಕಾರಣ? ಅಚ್ಚುತ ನನ್ನನ್ನು ಹ್ಯಾಗ ನೋಡ್ತಾನೆ, ಯಾರೋ ಪರಕೀಯರ ಕೆಟ್ಟ ಹೆಂಗಸು ಅನ್ನೋ ಹಾಗೆ ನನ್ನನ್ನು ಕಾಣ್ತಾನಲ್ಲ. ಇನ್ನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿರೋ ಕಂದನ ಅವನು ಪ್ರೀತಿಯಿಂದ ಕಂಡಾನೆ. ವೆಂಕಮ್ಮ ಹೀಗೆ ಹಗಲು ರಾತ್ರಿ ಯೋಚಿಸುತ್ತಿದ್ದಳು. ಇತ್ತೀಚೆಗೆ ಅವರ ಮನೆಯಲ್ಲಿ ಯಾರೂ ಸರಿಯಾಗಿ ಊಟ ಮಾಡುತ್ತಿರಲಿಲ್ಲ. ಅಚ್ಚಣ್ಣಯ್ಯ ಮಂಕು ಹಿಡಿದವರಂತೆ ಆಗಿದ್ದಾರೆ. ಏನೋ ಮಾತನಾಡಬೇಕೆಂದು ಎಷ್ಟು ಸಲ ಒಳಗೆ ಬರುತ್ತಾರೆ, ಆದರೆ ಮಾತನಾಡಲು ತೋಚದೆಯೇ ಅಥವಾ ಆಡಬೇಕಾದದ್ದನ್ನು ಒಳಗೆ ನುಂಗಿಕೊಂಡು ಸುಮ್ಮನೆ ಹೊರಗೆ ಹೋಗಿಬಿಡುತ್ತಾರೆ. ಇತ್ತೀಚೆಗೆ ಅವರು ರಾತ್ರಿಯ ವೇಳೆ ನಿದ್ರೆ ಸರಿಯಾಗಿ ಮಾಡುತ್ತಿಲ್ಲ. ಆಗಲೇ 70 ವರ್ಷವಾಗಿದ್ದರೂ ಅಷ್ಟು ಗಟ್ಟಿಯಾಗಿದ್ದರು. ಈಗ 3 ತಿಂಗಳಿಂದ ಒಳಗೆ ಯೋಚನೆಗೆ ಸಿಕ್ಕಿ ನಶಿಸುತ್ತಿದ್ದಾರೆ. ಇದ್ದದರಲ್ಲೇ ನಂಜಮ್ಮನೇ ಉತ್ತಮ, ಹೋದರೆ ಅದೆಷ್ಟು ದಿನ ಹೋಗ್ತಾನೆ, 4 ದಿನ ಕಳೆದ ಮೇಲೆ ಇಬ್ಬರು ಬರ್ತಾರೆ. ಆ ಕತ್ತೆ ಲೌಡಿನ ಕರೆ ಮಾರನ್ನ ಅದೆಷ್ಟು ದಿನ ನೋಡ್ಕೊಂಡಿರ್ತಾನೆ, ಯಾವುದೋ ಗಳಿಗೆಯಲ್ಲಿ ಅವನವಳ ಮುಟ್ಟಿರ್ಬೋದು, ಹಾಗಂತ ಸಾಯೋ ತನಕ ಅವಳ ಹತ್ತನೇ ಇರ್ತಾನೆಯೇ. ಹೀಗೆ ಹೊರಗೆ ಹೋಗಿರೋರು ಎಷ್ಟೋ ಜನ ಗಂಡಸನ್ನ ನಾನು ನೋಡಿಲ್ಲ, ಎಲ್ಲ 3 ತಿಂಗಳಲ್ಲಿ ಮತ್ತೆ ಬಂದಿರೋರೆ. ಕೊನೆಗೆ ಕೆಡೋಳು ಆ ಲೌಡಿ ಹೆಂಗಸೆ ಹೊರತು ಗಂಡಸಿಗೇನು, ಗಂಡು ಮುತ್ತಿನ ಚೆಂಡು, ಹೆಣ್ಣು ಹೆಂಡದು ಬುರುಡೆಯೋ ಅಂತ. ಒಡೆದು ಹೋಗೋದು ಹೆಂಡದು ಬುರುಡೆಯೇ ಹೊತ್ತು ಮುತ್ತಿನ ಚೆಂಡಿಗೇನಾಗುತ್ತೆ ಎಂದಾಕೆ ಸೊಸೆಗೆ ಸಮಾಧಾನ ಹೇಳುತ್ತಿದ್ದರು. ಆದರೆ ಅವರ ಅಂತರಂಗದಲ್ಲಿ ಮಾತ್ರ ಭಯವೂ ಅನುಮಾನವೂ ಇದ್ದೇ ಇದ್ದು, ಗರ್ಭಿಣಿಯಾಗಿರುವ ಸೊಸೆ ಹೆಚ್ಚಾಗಿ ಅಳದಂತೆ ಸಮಾಧಾನ ಮಾಡಲು ಈ ಮನೆಯಲ್ಲಿ ಮತ್ತೆ ಯಾರೂ ಇರಲಿಲ್ಲ. ಹೀಗೆ 1 ತಿಂಗಳು ಕಳೆದರೂ ತಪ್ಪಿಸಿಕೊಂಡವರ ಸುಳಿವು ಸಿಕ್ಕಲಿಲ್ಲ. ಗಂಗಾಪುರಕ್ಕೆ ಹೋಗಿದ್ದ ಉಪ್ಪಾರರ ಪಾಪಯ್ಯ ಹಿಂತಿರುಗಿ ಬಂದು ಅವರಲ್ಲಿಗೆ ಹೋಗಿಲ್ಲವೆಂದು ಹೇಳಿ 20 ದಿನವಾಯಿತು. ಒಂದು ದಿನ ಸಂಜೆ ಅಚ್ಚುತ ಬೆಂಗಳೂರಿಂದ ಮನೆಗೆ ಬಂದ. ಅವನ ಮುಖದಲ್ಲಿ ಪ್ರೀತಿ ವಿಶ್ವಾಸಗಳು ಕಾಣಿಸುತ್ತಲೇ ಇರಲಿಲ್ಲ. ಸಂಜೆ ಹೊತ್ತಾದರೂ ಅವನು ತೋಟಕ್ಕೆ ಹೋಗಿ ಬರುವುದಾಗಿ ಹೇಳಿ ಹೊರಗೆ ಹೋದ. ರಾತ್ರಿ ಹಿಂತಿರುಗಿ ಊಟ ಮಾಡಿ ಮನೆಗೆ ಕೊಂಡ. ತನ್ನ ಕಾಲೇಜಿಗೆ ದುಡ್ಡು ಕಟ್ಟಬೇಕು, ಮೇಷ್ಟ್ರಿಗೆ ಕೊಡಬೇಕು ಎಂದು ಏನೇನೋ ಹೇಳಿ ಒಟ್ಟಿಗೆ 300 ಬೆಳ್ಳಿಯ ರೂಪಾಯಿಯನ್ನು ಪೆಟಾರಿಯಿಂದ ತೆಗೆದು ಇಸ್ಕೊಂಡ. ಬೆಳ್ಳಿಗೆ ಹೊತ್ತಿನ ಮುಂಚೆ ಎದ್ದು ಹೇಳಿ ಅರಸಿಕೆರೆಗೆ ಹೊರಟು ಹೋದ. ಆ ದಿನವೇ ಆಳು ಕರಿಯನು ನೆಂಟರ ಮನೆಗೆ ಹೋಗುವುದಾಗಿ ಹೇಳಿ ಹೋದವನು 8 ದಿನವಾದರೂ ಹಿಂತಿರುಗಿ ಬರಲಿಲ್ಲ. 15 ದಿನವಾದರೂ ಹಿಂತಿರುಗಿ ಬರಲಿಲ್ಲ. ಕೊನೆಗೆ 1 ತಿಂಗಳ ಹೊತ್ತಿಗೆ ಕರಿಯ ಬಂದಾಗ ಅವನ ಮಗಳು ಪುಟ್ಟಿಯು ಅಪ್ಪನೊಟ್ಟಿಗೆ ಬಂದಳು. ಬಂದವಳೆ ಕೇಳಿದವರ ಸಂಗಡ, ಆ ವಯ್ಯನ ಕೂಟ ನಾನ್ಯಾಕೆ ಹೋಗಲಿ, ನಾನು 8:30ಗೆ ಹೋಗಿದ್ದೆ, ನನ್ನ ದಿನ ನಮ್ಮ ಅಪ್ಪನ ಕೋಟೆ ಬಂದೆ ಎಂದು ಹೇಳಲು ಪ್ರಾರಂಭಿಸಿದಳು. ಎಲೆ, ನೀನು ವಯ್ಯನ ಕೋಟ ಮನ್ಕಂಡಿದ್ದಲ್ಲೇ, ನಿಮ್ಮಪ್ಪನೇ ಹಂಗಂದ ಎಂದು ಹೇಳಿದವರಿಗೆ, ನಮ್ಮಪ್ಪ ಎಲ್ಲ ಹೆಣ್ಣು ಕೊಡ್ದಿದ್ದ ಅಂತ ಕಾಣ್ತೈತಿ, ಅವನ ಕಣ್ಗೆ ಹಂಗೆ ಕಂಡಿರ್ಬೋದು ಎಂದಳು. ಅವಳ ಬಾಯಿ ಎದುರಿಗೆ ಯಾರೂ ನಿಲ್ಲಲಿಲ್ಲ. ಕರಿಯನ ಮಗಳು ಹೇಳುತ್ತಿದ್ದ ಸುಳ್ಳು ಅಚ್ಚಣ್ಣಯ್ಯನ ಮನೆಯವರಿಗೆ ಅಪ್ರಿಯವಾಗಿರಲಿಲ್ಲ. ವೆಂಕಮ್ಮ ಏನಂತೂ ಪುಟ್ಟಿಯ ಮಾತು ನಿಜವೇ ಎಂದು ಪ್ರಯತ್ನಪೂರ್ವಕವಾಗಿ ನಂಬಿ ತನ್ನ ಮನಸ್ಸಿಗೆ ಸಮಾಧಾನ ತಂದುಕೊಳ್ಳಲು ಯತ್ನಿಸಿದಳು. ಇನ್ನು ಅವಳೇ ಮನೆಗೆ ಬಂದಳು. ಇವನಿಲ್ಲಿ ಬರದೇ ಎಲ್ಲ ಹೋಗ್ತಾನೆ, ಏನೋ ನಾಚಿಕೆ ಪಟ್ಕೊಂಡು ಇನ್ನೊಂದೆರಡು 2 ತಿಂಗಳು ಎಲ್ಲಾದರೂ ತಿರುಗ್ತಾ ಇರ್ತಾನೆ, ಆಮೇಲೆ ಬರ್ತಾನೆ ಎಂದು ನಂಜಮ್ಮ ಊಹಿಸಿದಳು. ಅತ್ತೆಯ ಊಹೆ ಸೊಸೆಗೂ ಸರಿ ಎನ್ನಿಸಿತು. ಆದರೆ ಅಚ್ಚಣ್ಣಯ್ಯ ಹೆಂಡತಿಯ ಆಶಾ ಪ್ರಚೋದಿತ ಊಹೆಯ ಬಗೆಗೆ ಯಾವ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಲಿಲ್ಲ. ತನ್ನ ಒಳಗನ್ನು ಕೊರೆಯುತ್ತಿದ್ದ ಯೋಚನೆಯಿಂದ ಹೊರಬರುವುದೇ ಕಷ್ಟವಾದಂತೆ ನಿಸ್ತೇಜ ಕಣ್ಣುಗಳಿಂದ ಹೆಂಡತಿಯನ್ನು ಸೊಸೆಯನ್ನು ಒಂದು ಸಲ ನೋಡಿ ಹೊರಗೆ ಹೋಗಿಬಿಟ್ಟರು. ಇತ್ತೀಚೆಗೆ ಯಾರೊಡನೆಯೂ ಮಾತನಾಡುವುದು ಅವರಿಗೆ ಬೇಡವಾಗಿತ್ತು. ಒಂದು ದಿನ ಕರಿಯನ ಮಗಳನ್ನೇ ತಮ್ಮ ಹಿತ್ತಲಿಗೆ ಕರೆಸಿಕೊಂಡು ನಿಜ ವಿಷಯವೇನೆಂದು ನಂಜಮ್ಮನೆ ಒತ್ತಿ ಒತ್ತಿ ಕೇಳಿದರು. ಆಗ ಪುಟ್ಟಿ ತನಗೆ ಏನೂ ಗೊತ್ತಿಲ್ಲ ಎಂದಳು. ಹೆಂಡ ಕುಡಿದ ತನ್ನ ಅಪ್ಪ ಅದೇನು ಹೇಳಿದನೆಂದು ನನಗೆ ತಿಳಿಯದೇ ಎಂದು ಸಾಗಿಸಿದಳು. ನೆಂಟರ ಮನೆಗೆ ಹೋಗೋಳು, ನೀನು ಮನೆಯಲ್ಲಿ ಯಾರ ಕೈಲಿ ಯಾಕೆ ಹೇಳಿ ಹೋಗಿಲ್ಲ ಎಂದು ಕೇಳಿದ್ದಕ್ಕೆ, ಬ್ರೇಸ್ತವಾರ ಸಂತೆಗೆ ಹೋಗಿದ್ದು ಒಂದು ಗಾಡಿ ಸಿಕ್ತು, ನಮ್ಮೋರ್ದೇ ಅದು, ಬಾ ಹೋಗೋಣ ಅಂದರು, ಸ್ವಂಕೆ ಹೋದೆ ಅಂದರು. ಕಳೆದ 2 ತಿಂಗಳಿನ ಹಿಂದೆ ನೋಡಿದವರು ಪುಟ್ಟಿಗೆ ಈಗ ಎಷ್ಟೊಂದು ಧೈರ್ಯ, ಮಾತಿನ ಚುಪುಕು ಎಲ್ಲಿಂದ ಬಂತು ಎಂದು ಆಶ್ಚರ್ಯಪಡುವಂತೆ ಆಗಿದ್ದಳು. ಇದಾದ ಮೇಲೆ ಕರಿಯ ಅಚ್ಚಣ್ಣಯ್ಯನ ಮನೆಯ ಆಳುತನವನ್ನೇ ಬಿಟ್ಟು ಪಡಸಾಲೆ ನಂಜಪ್ಪನ ಮನೆಗೆ ಸೇರಿಕೊಂಡ. ಅವನ ಗಂಡು ಮಕ್ಕಳು ಶೇಂದಿ ಕಟ್ಟುವ ಕೆಲಸ ಕಲಿತು ಸಂಪಾದಿಸುತ್ತಿದ್ದರು. ನೆಂಟರ ಮನೆಯಿಂದ ಹಿಂತಿರುಗಿದ ಮೇಲೆ ಪುಟ್ಟಿಗೆ ಇದ್ದಕ್ಕಿದ್ದಂತೆ ಆಗಿ ಸಖತ್ ಕಾಯಿಲೆಯಾಯಿತು. ಹಾಸಿಗೆ ಬಿಟ್ಟು ಮೇಲೆ ಏಳಲಾರದೆ ಅವಳು ಮಲಗಿಬಿಟ್ಟಳು. ಪಾಪದ ಹುಡುಗಿಗೆ ಏನು ಕಾಯಿಲೆ ಬಂತು ಎಂದು ವಿಚಾರಿಸಿದರೆ ನಂಜಮ್ಮನಿಗೆ ಹೊಲಗೇರಿಯ ಕಾಳಿ ಗುಟ್ಟಿನಲ್ಲಿ ಹೇಳಿದಳು. ಅವಳಿಗೆ 4 ತಿಂಗಳಾಗಿತ್ತಂತೆ ಕಣವ. ಹಳೆ ಕೊಪ್ಪರಲ್ಲಿ ನಾಯಕರ ಚೆನ್ನಿ ಇಲ್ವಾ, ಅವಳು ಹಸ್ದಿ ಮಾಡಿ ಬಸುರ ತೆಗ್ದಲಂತೆ, ಅಪಾರ ನತ್ಲ ಹೊಂಟು ಆಯ್ತಂತೆ, ಇನ್ನೊಂದು ತಿಂಗಳ ತಕ್ಕ ಹಿಂಗೆ ಮನಿಕಂಡಿರು ಅಂತ ಚೆನ್ನಿ ಹೇಳವಳಂತೆ. ಒಂದು ದಿನ ಬೆಳಗ್ಗೆ 8 ಗಂಟೆಯ ಹೊತ್ತಿಗೆ ಕಾಮಸಂದ್ರದ ವೆಂಕಟರಾಮಯ್ಯನವರು ಅಚ್ಚಣ್ಣಯ್ಯನ ಮನೆಗೆ ಬಂದರು. ಕಾಮಸಂದ್ರದವರು ಜೋಗಿಹಳ್ಳಿಯ ಮೇಲೆ ಗುರುವಾರ ಸಂತೆಗೆ ಹೋಗಬೇಕು. ವೆಂಕಟರಾಮಯ್ಯನವರು
ಬಂದು ತೊಟ್ಟಿಯಲ್ಲಿ ತಂದು ಗಂಡನ ಕೈಯಲ್ಲಿ ಮಾತನಾಡುತ್ತಿರುವುದನ್ನು ಕಂಡು ನಂಜಮ್ಮಯ್ಯ ಅಲ್ಲಿಗೆ ಬಂದರು. ಏಕೆಂದರೆ ಬೆಂಗಳೂರಿನ ವಿಷಯವೇನಿದ್ದರೂ ಅವರಿಗೆ ತಿಳಿಯುವುದು ಅವರಿಂದಲೇ. ವೆಂಕಟರಾಮಯ್ಯನವರು ಹೇಳಿದರು, ನನಗೆ ಮೊದಲೇ ಹಾಗನ್ನಿಸಿತ್ತು, ಆದರೆ ಹೇಗೆ ಮಾತಾಡೋದು ಅಂತ ಸುಮ್ಮನಿದ್ದೆ. ಅಂತೂ ಕೊನೆಗೂ ಮೋಸಗಾರನಿಗೆ ತಕ್ಕ ಶಿಕ್ಷೆ ಆಯ್ತು ಬಿಡಿ. ಆ ಮಾತು ಅಚ್ಚಣ್ಣಯ್ಯನವರಿಗೆ ಆಗಲಿ ನಂಜಮ್ಮಯ್ಯನಿಗಾಗಲಿ ಅರ್ಥವಾಗಲಿಲ್ಲ. ಅಚ್ಚಣ್ಣಯ್ಯ ಕೇಳಿದರು, ಯಾವ ಮೋಸಗಾರನಿಗೆ ಏನು ಶಿಕ್ಷೆ? ಅಯ್ಯೋ, ನಿಮ್ಗೆ ಗೊತ್ತಿಲ್ವೇ ಎಂದು ವೆಂಕಟರಾಮಯ್ಯ ಆಶ್ಚರ್ಯದಿಂದ ಪ್ರಶ್ನಿಸಿದರು. ಏನು ಸಮಾಚಾರ? ನಿಮ್ಮ ಮನೆಯಲ್ಲಿದ್ನಲ್ಲ ನಿಮ್ಮ ಮಗ ಅಂತ ವಿಶ್ವೇಶ್ವರ, ಹೊಲೇರ ಹುಡುಗಿನ ಓಡಿಸ್ಕೊಂಡು ಹೋದವನು. ಹ್ಞೂ ಹ್ಞೂ, ಏನು ಸಮಾಚಾರ? ಅಚ್ಚಣ್ಣಯ್ಯ ನಡುವೆ ಮತ್ತೆ ಬಾಯಿ ಹಾಕಿದರು. ಅವನಿಗೆ ಹಾಸನದ ಕೋರ್ಟಿನಲ್ಲಿ 7 ವರ್ಷ ಕಠಿಣ ಸಜವಾಯಿತು. ಹಾಂ, ಏನದು? ನಂಜಮ್ಮಯ್ಯ ಅರ್ಥವಾಗದೆ ಮತ್ತೆ ಕೇಳಿದರು. 7 ವರ್ಷ ಜೈಲು, ದೊಡ್ಡ ಮನೆ, ನಮ್ಮ ಗೂಗ ಎಂಬ ಮಾತು ನಂಜಮ್ಮನ ಬಾಯಿಯಿಂದ ಹೊರಗೆ ಬಿದ್ದುದಿಷ್ಟೋ ಅಷ್ಟೇ, ಮತ್ತೆ ಮಾತು ಹೊರಡಲೇ ಇಲ್ಲ. ಎದೆಯ ಮೇಲೆ ಕೈ ಇಟ್ಕೊಂಡು ಹಿಸುಕಿಕೊಳ್ಳುತ್ತಾ ಆಕೆ ಕುಳಿತಲ್ಲಿಯೇ ಉರುಟಿಕೊಂಡಳು. ಅಚ್ಚಣ್ಣಯ್ಯ ವೆಂಕಟರಾಮಯ್ಯ ಇಬ್ಬರಿಗೂ ಗಾಬರಿಯಾಯಿತು. ಅಚ್ಚಣ್ಣಯ್ಯ ಇದೇನೇ ಎಂದು ಕೂಗಿ ನಂಜಮ್ಮನ ಹತ್ತಿರ ಹೋದರು. ಒಂದಿಷ್ಟು ತಣ್ಣೀರು ತನ್ನಿ, ತಲೆ ತಿರುಗಿದೆ ಅಂತ ಕಾಣುತ್ತೆ ಎಂದು ವೆಂಕಟರಾಮಯ್ಯನವರು ಹೇಳಿದಂತೆ ಅವರು ಒಳಗೆ ಹೋಗಿ ಸೊಸೆಗೂ ಹೇಳಿ ಒಂದು ಚೊಂಬು ನೀರು ತರುವ ವೇಳೆಗೆ ವೆಂಕಟರಾಮಯ್ಯನವರು ಆಕೆಗೆ ತಮ್ಮ ಹೆಗಲ ಮೇಲಿದ್ದ ಚೌಕದಿಂದ ಗಾಳಿ ಹಾಕುತ್ತಿದ್ದರು. ಅಚ್ಚಣ್ಣಯ್ಯ ಹೆಂಡತಿಗೆ ತಲೆಗೆ ನೀರು ತಟ್ಟಿದರು. ಪ್ರಜ್ಞೆ ಬರಲಿಲ್ಲ, ಶ್ವಾಸೋಚ್ಛಾಸದ ಚಿಹ್ನೆಯೂ ಕಾಣಲಿಲ್ಲ. ಅನುಮಾನ ಬಂದ ವೆಂಕಣ್ಣಯ್ಯನವರು ಆಕೆಯ ಮೂಗಿನ ಹತ್ತಿರ ತಮ್ಮ ಬೆರಳನ್ನು ಹಿಡಿದು ನೋಡಿದರು. ಪ್ರಾಣವಾಯು ನಿಂತು ಹೋಗಿತ್ತು. ವೆಂಕಮ್ಮ ಗೋಳೋ ಎಂದು ಅಳುತ್ತಾ ಅತ್ತೆಯ ಶರೀರವನ್ನು ತಪ್ಪಿಕೊಂಡಳು. ಎಲ್ಲಿಗೆ ಹೋದೆಯೇ, ಮಾತಾಡೆ ಎಂದು ಅಚ್ಚಣ್ಣಯ್ಯ ಹೆಂಡತಿಯ ಮೃತ ಶರೀರದ ಕೈಗಳನ್ನು ಮುಖವನ್ನು ಅಲುಗಾಡಿಸಿ ಮತ್ತೆ ಕೂಗಿದರು. ಕ್ಷಣಾರ್ಧದಲ್ಲಿ ನಡೆದು ಹೋದ ಈ ಘಟನೆಯಿಂದ ವೆಂಕಟರಾಮಯ್ಯನವರು ದಿಗ್ಗೂಢರಾಗಿ ಕುಳಿತು ಬಿಟ್ಟರು. ನಾನೇ ಬಂದು ನಿಮ್ಮ ಯಜಮಾನ್ತಿನ ಸಾಯೋ ಹಾಗೆ ಮಾಡಿದ ಹಾಗಾಯ್ತು ಅಚ್ಚಣ್ಣಯ್ಯ ಎಂದು ಅವರು ಹೇಳುವ ಹೊತ್ತಿಗೆ ಅಚ್ಚಣ್ಣಯ್ಯ ಗಳಗಳನೆ ಅಳುತ್ತಿದ್ದರು. ಸುದ್ದಿ ಊರಿಗೆ ಹಬ್ಬಿತು. ಊರಿನ ಸಮಸ್ತ ಜಾತಿಯೂ ಬಂದು ಮನೆಯ ಮುಂದೆ ನೆರೆಯಿತು. ಬ್ರಾಹ್ಮಣ ಗಂಡಸರು ಬಂದು ಹೆಣದ ಕೈಕಾಲನ್ನು ಮಡಿಸಿದರು. ಹೆಣಕ್ಕೆ ಬೆಂಕಿ ಇಡುವವರು ಯಾರು ಎಂಬ ಪ್ರಶ್ನೆಗೆ ಎಷ್ಟೋ ಜನನೇ ಮೊಮ್ಮಗನೇ ಬಾಧ್ಯಸ್ಥ, ಅವನನ್ನೇ ಕರೆಸೋಕ್ಕಾಗಲ್ವೇ ಎಂದು ಮಾತನಾಡಿಕೊಂಡರು. ಮೊಮ್ಮಗನ ಮಾತು ಕೇಳಿ ಅಚ್ಚಣ್ಣಯ್ಯನಿಗೆ ಏನೋ ಅನುಮಾನವಾಯಿತು. ಇದ್ದಕ್ಕಿದ್ದ ಹಾಗೆ ಅವರು ತಮ್ಮ ಅಳುವನ್ನು ಸಮಾಧಾನ ಮಾಡಿಕೊಂಡು, ವೆಂಕಟರಾಮಯ್ಯನವರೇ ಮುಂದೆ ಏನಾಯಿತು, ಜೈಲಾದದ್ದು ಹೇಗೆ, ಕೇಸ್ ಹಾಕಿದವ್ರು ಯಾರು, ಎಲ್ಲನ್ನು ಕೇಳಿಬಿಡಿ ಎಂದರು. ಆ ಹಾಳು ಮಾತು ಆಮೇಲೆ ಆಗುತ್ತೆ, ಈ ಮಾತಿನಿಂದಲೇ ಯಜಮಾನಿಗೆ ಹೀಗಾಯಿತು, ಅದನ್ನು ಬಿಡಿ, ಈಗ ಮುಂದಿನ ಕೆಲಸ ನೋಡೋಣ ಎಂದು ಅವರು ಹೇಳಿದರೆ ಅಚ್ಚಣ್ಣಯ್ಯ ಬಿಡಲೇ ಇಲ್ಲ. ಸತ್ತ ಹೆಣ ತುಂಬೊತ್ತು ಇಟ್ಟಿದ್ರೆ ಸತ್ತವರು ಪಾಪಿಗಳಾಗ್ತಾರೆ, ಆದರೆ ನನ್ನ ಹೆಂಡತಿ ಅಂತ ಪುಣ್ಯವಂತ ಯಾರೂ ಇಲ್ಲ. ಅವಳು ಪಾಪಿ ಅನ್ನೋಕೆ ಭುಜದ ಮೇಲೆ ಎತ್ಕೊಂಡು ಎಲ್ಲನ ಬರ್ಕತ್ತಿದ್ದ ಚಿತ್ರಗುಪ್ತನಿಗೂ ನಾಲಿಗೆ ಇಲ್ಲ. ಅವಳು ಹೆಣ ಒಪ್ಪವಾಗೋದು ನಿಧಾನವಾಗಿ ಆಗಲಿ, ನೀವು ಮೊದಲು ಅದನ್ನು ನಂಗೆ ಹೇಳಲೇಬೇಕು ಎಂದು ಹಠ ಹಿಡಿದರು. ಅಲ್ಲಿ ಸೇರಿದ ಅಷ್ಟು ಜನರ ಎದುರಿಗೆ ವಿಷಯವನ್ನು ಹೇಳಲು ವೆಂಕಟರಾಮಯ್ಯನವರು ಹಿಂದೆ ಮುಂದೆ ನೋಡಿದರಾದರೂ ಅಚ್ಚಣ್ಣಯ್ಯ ಬಿಡಲಿಲ್ಲ. ಸೊಸೆಯ ಕಡೆಗೆ ತಿರುಗಿ, ಯಂಕ ಅವ್ರು ಹೇಳೋದು ಕೇಳು ಎಂದರು. ವೆಂಕಟರಾಮಯ್ಯನವರು ಜ್ಞಾಪಿಸ್ಕೊಂಡು ಹೇಳಿದರು, ಇಷ್ಟಕ್ಕೂ ನನಗೇನು ಗೊತ್ತು, ನಮ್ಮ ಕೋರ್ಟಿನ ಕೆಲಸವಿತ್ತು ಅಂತ ಹಾಸನಕ್ಕೆ ಹೋಗಿದ್ದೆ. ಜಡ್ಮೆಂಚಿನ ದಿನ ನಾನಲ್ಲಿದ್ದೆ. ನಮ್ಮ ಲಾಯರೇ ಆರೋಪಿಯರ ಪರ ಲಾಯರ್ ಆಗಿದ್ದರು. ಆರೋಪಿ ಅಂದರೆ ಯಾರು? ಅದೇ ನಿಮ್ಮ ಮಗ ಅಂತ ಇರಲಿಲ್ವೇ ಅವನು. ಅವನಿಗೆ ಸ್ವಂತ ಲಾಯರ್ ಇಡೋಕ್ಕೆ ದುಡ್ಡಿಲ್ಲದೆ ಸರ್ಕಾರದವರೇ ಒಬ್ಬ ಲಾಯರನ್ನು ಗೊತ್ತು ಮಾಡಿಕೊಟ್ಟಿದ್ರು. ಒಳ್ಳೆ ಸಂಸಾರಸ್ಥರ ಮನೆಯವರಿಗೆ ಸುಳ್ಳು ಹೇಳಿ ಮಾಯಾ ಮಂತ್ರ ಮಾಡಿ ಅವರ ಸತ್ತು ಹೋದ ಮಗ ತಾನೇ ಅಂತ ಅವ್ರ ಮನೆಗೆ ಬಂದು ಸೇರ್ಕೊಂಡಿದ್ದ ಅಂತ ಒಂದು ಕೇಸು. ಅವನು ನನಗೆ ಮಂಕುಬೂದಿ ಎರಚಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋದ, ನನಗೆ ಬುದ್ಧಿ ಮಂಕಾಗಿ ಅವನ ಹಿಂದೆ ಹೋದೆ ಅಂತ ಹೊಲೇರು ಹುಡುಗಿಯೇ ಕೋರ್ಟಿನಲ್ಲಿ ಹೇಳಿದ್ಲಂತೆ. ಹುಡುಗಿ ಅಪ್ಪ ಕಂಪ್ಲೇಂಟ್ ಕೊಟ್ಟಿದ್ದ, ಅವನು ಕೋರ್ಟಿಗೆ ಬಂದಿದ್ದ. ಇನ್ನು ನಿಮ್ಮ ಪರವಾಗಿ ನಿಮ್ಮ ಮೊಮ್ಮಗನೇ ಕೋರ್ಟಿಗೆ ಬಂದಿದ್ನಲ್ಲ. ಯಾರು? ಅಚ್ಚುತ ಬಂದಿದ್ನೆ. ನಮ್ಮ ಪರವಾಗಿ ಏನು ಮಾಡ್ದ? ನಮಗೆ ಇವನು ಮಂತ್ರ ಮಾಡಿ ನಂಬಿಸ್ಬಿಟ್ಟಿದ್ದ, ಹೀಗೆ ಸುಳ್ಳು ಹೇಳಿ ನಮಗೆ ಕಾಣ್ದಾಗೆ ನಮ್ಮ ಸೊಸೆಗೂ ನಂಬಿಸ್ಬಿಟ್ಟಿದ್ದ, ಈಗ ಹೊಲೇರು ಹುಡುಗಿನೂ ಹೀಗೆ ಮಾಡಿದ್ದಾನೆ. ನಮಗೆ ಕೋರ್ಟಿಗೆ ಬರೋಕ್ಕಾಗೋದಿಲ್ಲ, ನಮ್ಮ ಮನೇಲಿ ಎಲ್ರಿಗೂ ಸಖತ್ ಕಾಯಿಲೆ ಆಗಿದೆ. ನಾನು ಮೇಲೆ ಕೇಳಲಾರದ ಮುದುಕ, ನನ್ನ ಮೊಮ್ಮಗ ಕೋರ್ಟ್ನಲ್ಲಿ ಎಲ್ಲ ಅಹವಾಲು ಹೇಳ್ತಾನೆ. ನಮ್ಮನೆ ಆಳು ಕರಿಯಾನೆ ಆ ಹೊಲೇರ ಹುಡುಗಿಯರ ಅಪ್ಪ ಅಂತ ನೀವು ರುಜು ಮಾಡಿ ಹೇಳಿಕೆ ಬರೆದು ಕೊಟ್ಟಿದ್ರಿ. ಹೇಳಿಕೆಗೂ ನಿಮ್ಮ ಸೊಸೆದು ಹೆಬ್ಬೆಟ್ಟಿನ ರುಜು ಇತ್ತು. ಅಚ್ಚಣ್ಣಯ್ಯನಿಗೆ ತಕ್ಷಣ ಎಲ್ಲ ಹೊಳೆದು ಹೋಯಿತು. ಅವರು ಸೊಸೆಯ ಕಡೆಗೆ ತಿರುಗಿ ಹೇಳಿ ನೋಡಿದರು. ಸುಳ್ಳು ಎಂದು ಅವಳು ತಕ್ಷಣ ಹೇಳಿದಳು. ಮನೆ ಹಾಳ, ಸುಳ್ಳೆ ಮಗ, ಅವನು ವಂಶ ಬೆಳೆಯೋಲ್ಲ, ಮುಂದಕ್ಕೆ ಏನಾಯ್ತು ಹೇಳಿ ಎಂದು ಅಚ್ಚಣ್ಣಯ್ಯ ಹೇಳಿದರು. ಆಪಾದಿತನ ಕೋರ್ಟ್ನವರು ಪ್ರಶ್ನೆ ಮಾಡಿದಾಗ ಅವನು ಜಡ್ಜಿಗಳ ಎದುರಿಗೆ ತಾನು ಅಚ್ಚಣ್ಣಯ್ಯನ ಮಗ ಅಂತಲೇ ಸಾಧಿಸಿದನಂತೆ. ಏನಯ್ಯ, ನಿನ್ನ ಹೆಂಡತಿ ವಯಸ್ಸು 36 ಅಂತೀಯ, ನಿನ್ನ ವಯಸ್ಸು 19, ಅಲ್ಲಿಂತಿರೋ ಹುಡುಗ ಅಚ್ಯುತರಾವನ ವಯಸ್ಸು ನಿನಗಿಂತ ಹೆಚ್ಚು, ಅವನು ನಿನ್ನ ಮಗ ಅಂತೀಯ, ಇದನ್ನಾದರೂ ನಂಬಕ್ಕಾಗುತ್ತೆ ಎಂದು ಎದುರುಗಡೆ ಲಾಯರು ಪ್ರಶ್ನೆ ಮಾಡಿದ್ದಕ್ಕೆ, ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ, ನಾನು ಹೇಳಿದ್ದು ಸರಿ ಅಂದಂತೆ. 36 ವರ್ಷದ ಹೆಂಡತಿ ಮನೇಲಿದ್ದಾಳೆ, ಅವಳು ಬಸರಿನೂ ಆಗಿದ್ದಾಳೆ ಅಂತ ಒಪ್ಕೊಂಡಿದೀಯಾ? ಹಾಗಿದ್ದು ಈ ಹೊಲೇರ ಹುಡುಗಿನ ಯಾಕೆ ಓಡಿಸ್ಕೊಂಡ್ಬಂದೆ ಅಂತ ಹೇಳಿದ್ದಕ್ಕೆ, ಅವಳ ಮೇಲೆ ನನಗೆ ಮನಸ್ಸು ಬಂತು, ನಾನು ಓಡಿಸ್ಕೊಂಡು ಹೋಗಲಿಲ್ಲ, ಅವಳೇ ಅವಳ ಅಪ್ಪನಿಗೆ ಹೆದರ್ಕೊಂಡು ನನ್ನ ಕರ್ಕೊಂಡು ಹೋದ್ಲು ಎಂದನಂತೆ. ಆದರೆ ಆ ಹುಡುಗಿ ಅದು ಸುಳ್ಳು, ಅವನು ಒಂಥರ ಬೂದಿನ ಎರಚ್ಬಿಟ್ಟ, ನನಗೆ ಬುದ್ಧಿ ಮಂಕಾಯಿತು,
ಆಮೇಲೆ ನಾನೇನು ಮಾಡಿದ್ನೋ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ಲಂತೆ. ಅವನು ಹೇಳೋ ಮಾತಿನಿಂದಲೇ ಅವನ ಮಾಯಾ ಮಂತ್ರದೋನು ಅಂತ ಜಡ್ಜ್ಗಳಿಗೆ ಮನವರಿಕೆ ಆಯಿತು. ಜೊತೆಗೆ ನೀವು ರುಜು ಹಾಕಿದ ಹೇಳಿಕೆನೂ ಇತ್ತು. ನಿಮ್ಮನ್ನ ಸಮಕ್ಷಮ ಕೋರ್ಟಿಗೆ ಕರೆಸಿ ಹೇಳೋದೇನು ಅಗತ್ಯವಿಲ್ಲ ಅಂತ ಆ ಯುರೋಪಿಯನ್ ಜಡ್ಜ್ಗಳಿಗೆ ಒಪ್ಕೊಂಡ್ರಂತೆ. ಕೊನೆಗೆ ಅವನಿಗೆ 7 ವರ್ಷ ಕಠಿಣ ಸಜಾ ಆಯಿತು ಅಂತ ಜಡ್ಜ್ಮೆಂಟು ಆಯಿತು. ಜಡ್ಜ್ಮೆಂಟ್ನ ದಿನ ನಾನು ಹಾಸನದಲ್ಲೇ ಇದ್ದೆ. ಅಚ್ಚಣ್ಣಯ್ಯನಿಗೆ ಇದ್ದಕ್ಕಿದ್ದ ಹಾಗೆ ಮೇಲೆ ಎತ್ತು ಬೀದಿಯ ಬಾಗಿಲಿನ ಹೊರಗೆ ಹೋದರು. ಮನೆಯ ಬಲಭಾಗದಲ್ಲಿ ಹಾಕಿದ್ದ ಗುಡ್ಡೆಯಲ್ಲಿ ಒಂದು ಹೆಡೆ ಮೊಟ್ಟೆಯನ್ನು ತೆಗೆದುಕೊಂಡು ದುಡು ದುಡು ಎಂದು ಓಡಲು ಮೊದಲು ಮಾಡಿದರು. ಇದೇನೆಂದು ಗಾಬರಿಯಿಂದ ಅವರನ್ನು ಹಿಂಬಾಲಿಸಿದ 2-3 ಜನ ಬೇಗ ಹೋಗಿ ಅವರನ್ನು ಹಿಡಿದುಕೊಂಡರು. ಎಲ್ಲಿಗೆ ಹೋಗ್ತೀರಿ ಎಂದು ಕೇಳಿದ್ದಕ್ಕೆ, ನನ್ನ ಕೈಬಿಡೆ, ನನ್ನ ಮನೆ ಅನ್ನ ತಿಂದು ಸಂಸಾರ ಬೆಳೆಸಿದ ಸೂಳೆ ಮಗ ಕರಿಯನನ್ನು ಅವನ ಮಗಳನ್ನು ಸಾಯಿಸಿಬಿಡ್ತೀನಿ ಎಂದು ಅವರಿಗೆ ಎಷ್ಟು ಸಮಾಧಾನ ಹೇಳಿದರೂ ಕೇಳಲಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಬಂದ ವೆಂಕಟರಾಮಯ್ಯನವರು ಅವನಿಗೆ ಆಮೇಲೆ ಹೊಡೆದ್ರೆ ಆಗುತ್ತೆ, ಮನೆಯಲ್ಲಿ ಸತ್ತ ಹೆಣ ಇಟ್ಕೊಂಡು ನೀವು ಹೊಲಿಗೇರಿಗೆ ಹೋಗಿ ಅವನ್ನ ಮುಟ್ಟಿ ಹೊಡಿಬೋದಾ, ಪಾಪ ಸತ್ತೋದ ಮುದುಕಿಗೆ ಆ ಮೈಲಿಗೆ ಹಿಡಿದು ಅವರ ಪ್ರಯಾಣ ಕಡ್ಡಿ ಆಗೋದಿಲ್ವೇ, ನೀವು ತಿಳಿದವರಾಗಿ ಹೀಗೆ ದುಡುಕ್ಬೋದೆ, ಮೊದಲು ಶವ ಸಂಸ್ಕಾರ ಆಗಲಿ ಆಮೇಲೆ ಊರವರೆಲ್ಲ ಸೇರಿ ಅವನಿಗೆ ತಕ್ಕ ಶಿಕ್ಷೆ ಮಾಡ್ಬೋದಲ್ಲ ಎಂದು ಸಮಾಧಾನ ಹೇಳಿ ಅಚ್ಚಣ್ಣಯ್ಯ ಕೈಯಲ್ಲಿ ಹಿಡಿದಿದ್ದ ಹೆಡೆ ದಿಪ್ಪಿಯನ್ನು ಅಲ್ಲಿಗೆ ಹಾಕಿ ಮನೆಗೆ ಹಿಂತಿರುಗಿದರು. ಗಂಡನನ್ನು ತನ್ನ ಮಗನೇ ಜೈಲಿಗೆ ಸೇರಿಸಿದ ಎಂದು ಎದೆಯೊಡೆಯುವ ಸಂಗತಿ ಕೇಳಿದ್ದಲ್ಲದೆ ಅತ್ತೆಯ ಮರಣ ಸೇರಿ ವೆಂಕಮ್ಮನ 2 ದವಡೆಗಳು ಕಚ್ಚಿಕೊಂಡು ನಿಂತು ಬಿಟ್ಟವು. ಆಗಿದ್ದ ದುಃಖದ ಪ್ರಚಂಡ ಸಂಕಟದಲ್ಲಿ ಕಣ್ಣೀರಾದರೂ ಬಂದಿದ್ದರೆ ಸ್ವಲ್ಪ ಸಮಾಧಾನವಾಗುತ್ತಿತ್ತು. ಆದರೆ ಕಣ್ಣೀರನ್ನು ಮೆಟ್ಟಿ ಹಾಕಿದ್ದ ಪೆಟ್ಟಿನಿಂದ ಅವಳು ಅರ್ಧ ಭಾಗ ಪ್ರಜ್ಞೆಯನ್ನು ಕಳೆದುಕೊಂಡಿದ್ದಳು. ನನ್ನ ಹೆಂಡತಿ ಹೆಣಕ್ಕೆ ನಾನೇ ಬೆಂಕಿಗೆ ಹಾಕ್ತೀನಿ, ನನ್ನ ಮನೆ ಹಾಳ ಸೂಳೆ ಮಗ ಬಂದು ಅಜ್ಜಿ ಅಂತ ಅವಳನ್ನು ಮುಟ್ಟಿ ಮೈಲಿಗೆ ಮಾಡಿಕೊಳ್ಳುದು ಎಂದು ಅಚ್ಚಣ್ಣಯ್ಯ ಹೇಳಿದಂತೆ ಬ್ರಾಹ್ಮಣರು ಬಿದಿರಿನ ಚಟ್ಟವನ್ನು ಕಟ್ಟಿದರು. ಸಂತೆಗೆ ಹೋಗುವುದನ್ನು ನಿಲ್ಲಿಸಿದ ವೆಂಕಟರಾಮಯ್ಯನವರು ಚಟ್ಟಕ್ಕೆ ಹೆಗಲು ಕೊಟ್ಟರು. ಇತರ 10-15 ಜನ ಹೆಂಗಸರು ಮನೆಯಲ್ಲಿಯೇ ಉಳಿದು ಗರ್ಭಿಣಿ ವೆಂಕಮ್ಮನಿಗೆ ಸಮಾಧಾನ ಹೇಳುತ್ತಿದ್ದರು. ಆದರೆ ಅವಳು ಅವರ ಮಾತೆ ಕೇಳದಂತೆ ನಿಶ್ಚೇತನ ಸ್ಥಿತಿಯಲ್ಲಿದ್ದಳು. ಆ ದಿನ ಸಂಜೆಯ ಕರೆಯ ಅಚ್ಚಣ್ಣಯ್ಯನ ಮನೆಗೆ ಬಂದು ಸೂರುಕಟ್ಟಿನ ಹತ್ತಿರ ಅಡ್ಡಬಿದ್ದು ಹೇಳಿದ, ಯಪ್ಪ ನಾವೆಲ್ಲ ನಿನ್ನ ಮನೆ ಮುದ್ದೆ ತಿಂದು ಬೆಳೆದಿದ್ದೀವಿ, ನಿನ್ನ ಮಗುವಿಗೆ ಹಿಂಗಾಯ್ತದೆ ಅಂತ ನನಗೇನು ಗೊತ್ತು, ನಿನ್ನ ಮೊಮ್ಮಗ ಹೇಳ್ಕೊಟ್ಟಂಗೆ ನಾವು ಕೋರ್ಟ್ನಾಗ ಹೇಳಿದ್ದು, ನೀನು ಹಂಗೆ ಹೇಳದೆ ಇದ್ರೆ ನಿನ್ನ ಮಗಳನ್ನ ಪೊಲೀಸರು ಬಿಡಾಕೆ ಇಲ್ಲ ಅಂತ ನಿನ್ನ ಮಗ ಹೇಳ್ದ, ನನ್ನ ತಪ್ಪಿಯಾಗಿದ್ರೆ ಹೊಟ್ಟಿಗಾಕು, ನಂಜವ್ವ ಮಾತಾಯಿ ನಮ್ಮ ಅವ್ವನ ಹಂಗಿದ್ದೋಳು ಸತ್ತೋದ್ಲು. ಅಚ್ಚಣ್ಣಯ್ಯ ಅವನ ಸಂಗಡ ಯಾವ ಮಾತನ್ನು ಆಡಲಿಲ್ಲ. ಅವರು ತಮ್ಮ ಮನಸ್ಸಿನಲ್ಲಿ ಏನೋ ಯೋಚಿಸುತ್ತಿದ್ದರು. ಇನ್ನು ಅಲ್ಲಿಯೇ ಉಳಿದಿದ್ದ ವೆಂಕಟರಾಮಯ್ಯನವರನ್ನು ಅವರು ಕೇಳಿದರು, ಇದೆಲ್ಲ ಮೋಸದಲ್ಲಿ ಆದದ್ದು ಅಂತ ನಾನು, ನನ್ನ ಸೊಸೆ ಹೊಲೇರ್ಕರಿಯ ಅವನ ಮಗಳು ಎಲ್ಲ ಕೋರ್ಟಿಗೆ ಅಹವಾಲು ಹೇಳ್ಕೊಂಡ್ರೆ ನನ್ನ ಮಗನ ಬಿಡುಗಡೆ ಆಗಲ್ವಿ, ಆಗುತ್ತೆ ಅಂತ ಕಾಣುತ್ತೆ, ಲಾಯರ್ನ ಕೇಳಬೇಕು. ಹಾಗಾದರೆ ಈಗಲೇ ಹಾಸನಕ್ಕೆ ಹೋಗೋಣ, ನೀವು ಬನ್ನಿ, ಈಗ ಗಾಡಿ ಕಟ್ಟಿದ್ರು ಬೆಳಕು ಹರಿಯೋದ್ರೊಳಗೆ ಹಾಸನ ಮುಟ್ಟಬಹುದು. ನಮ್ಮ ಮನೆಯವೇ 2 ಗಾಡಿಗಳನ್ನು ಕಟ್ಟಿಸಿ ಆಯಿತು. ಒಂದು ಗಾಡಿ ಹೊಡೆಯಲು ಹೊಲೆಯರ ಕರಿಯನೇ ಮೂಕಿ ಏರಿದ. ಇನ್ನು ಸರಿಯಾಗಿ ಸುಧಾರಿಸಿಕೊಂಡಿಲ್ಲದಿದ್ದ ಅವನ ಮಗಳು ಪುಟ್ಟಿ ಆ ಗಾಡೀಲಿ ಏನು ಮಲಗಿಕೊಂಡಳು. ಇನ್ನೊಂದು ಗಾಡಿಯಲ್ಲಿ ಸೊಸೆ ವೆಂಕಮ್ಮ ವೆಂಕಟರಾಮಯ್ಯನೊಡನೆ ಕುಳಿತ ಅಚ್ಚಣ್ಣಯ್ಯ ಇಮ್ಮಣ್ಣಿ ಚೀಲದಲ್ಲಿ ಬೆಳ್ಳಿಯ ರೂಪಾಯಿಗಳನ್ನು ತುಂಬಿ ಸೊಂಟಕ್ಕೆ ಕಟ್ಟಿಕೊಂಡಿದ್ದರು. ರಾತ್ರಿಯೆಲ್ಲ ಅಚ್ಚಣ್ಣಯ್ಯ ವೆಂಕಟರಾಮಯ್ಯನವರು ಮಾತನಾಡುತ್ತಲೇ ಇದ್ದರು. ಬೆಳಗ್ಗೆ ಗಾಡಿಗಳು ಹಾಸನ ಮುಟ್ಟು ಹೊತ್ತಿಗೆ ಲಾಯರ್ ಇನ್ನೂ ಎದ್ದಿರಲಿಲ್ಲ. ಎದ್ದು ಮುಖ ತೊಳೆದು ಕಕ್ಷಿಗಾರರನ್ನ ತಮ್ಮ ಆಫೀಸಿಗೆ ಬರಮಾಡಿಕೊಂಡು ಅವರು ಮೊದಲು ವೆಂಕಟರಾಮಯ್ಯನವರು ಹೇಳಿದ ವಿಷಯಗಳನ್ನೆಲ್ಲ ಕೇಳಿದರು. ನಂತರ ಅವರೇ ಹೇಳಿದರು, ನೋಡಿ ಈ ಕೇಸಿನಲ್ಲಿ ಜಡ್ಜ್ಮೆಂಟ್ ಆದಮೇಲೆ ನನಗೆ ಫಿರ್ಯಾದಿ ಕಡೆ ಆ ಲಾಯರ್ನಿಂದ ವಿಷಯ ತಿಳಿತು. ಇವರ ಮೊಮ್ಮಗ ಇದ್ದಾನಲ್ಲ ಆ ಹುಡುಗ ಅಚ್ಯುತ್ರಾವ್ ಅಂತ, ಅವನೇ ಮುಂದೆ ನಿಂತು ಆ ಕೇಸ್ ನಡೆಸಿದ್ದಕ್ಕೆ ಒಂದು ಉದ್ದೇಶವಿದೆ. ಆಪಾದಿತ ಮೋಸಗಾರ ಅಂತ ಅವನಿಗೆ ಶಿಕ್ಷೆಯಾಗಿ ಇದೇ ಕೇಸಿನ ರೆಕಾರ್ಡ್ನಲ್ಲಿ ಅವನಿಂದಲೇ ಈ ಅಮ್ಮ ಗರ್ಭಿಣಿಯಾಗಿರೋದು ಅಂತ ಸೇರಿ ಬಿಟ್ಟಿದ್ದರೆ ಮುಂದೆ ಆ ಮಗುಗೆ ಮನೆತನದ ಆಸ್ತಿಯಲ್ಲಿ ಯಾವ ಅಧಿಕಾರವೂ ಇರೋದಿಲ್ಲ ಅನ್ನೋದು ಅವರ ದೂರದೃಷ್ಟಿಯ ಪಾಯಿಂಟ್. ಇವರ ಮೊಮ್ಮಗ ಬ್ಯಾಂಗ್ಳೂರಿನಲ್ಲಿ ಇದ್ದಾನಂತಲ್ಲ ಲಾಯರ್ ಲಿಂಗಪ್ಪಯ್ಯ ಅನ್ನೋರ ಮನೆಯಲ್ಲಿ, ಆ ಲಿಂಗಪ್ಪಯ್ಯನೇ ಈ ಪಾಯಿಂಟ್ ಹೇಳಿ ಎಲ್ಲ ರೆಕಾರ್ಡನ್ನು ಅದಕ್ಕೆ ತಕ್ಕ ಹಾಗೆ ಬರೆದುಕೊಟ್ಟು ಅದಕ್ಕೆ ಅಜ್ಜನ ಮತ್ತು ತಾಯಿಯ ರುಜು ಹಾಕಿಸ್ಕೊಂಡು ಬಾ ಎಂದು ಅವರೇ ಹೇಳಿದ್ರಂತೆ. ಲಿಂಗಪ್ಪಯ್ಯ ತನ್ನ ಮಗಳನ್ನು ಇವನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಪ್ಲ್ಯಾನ್ ಇಟ್ಕೊಂಡಿದ್ದಾರಂತೆ. ಸೂಳೆ ಮಗನ ಬುದ್ಧಿ ನೋಡಿದ್ರ ವೆಂಕಟರಾಮಯ್ಯನವರೇ, ಆ ಲಿಂಗಪ್ಪಯ್ಯ ಮಗಳನ್ನ ಮಾಡ್ಕತ್ತಾನಯ್ಯ, ಅವನು ಅವಳನ್ನ ಮಾಡ್ಕೊಂಡ್ರೆ ಅವನು ವಂಶ ಬೆಳೆಯಲ್ಲ ಎಂದು ಅಚ್ಚಣ್ಣಯ್ಯ ಇನ್ನು ಮುಂದೆ ಮಾತನಾಡುತ್ತಿದ್ದರು. ಆದರೆ ವೆಂಕಟರಾಮಯ್ಯನವರು ಲಾಯರದ್ರಿಗೆ ಹಾಗೆಲ್ಲ ಮಾತನಾಡಬಾರ್ದು ಸುಮ್ಮನಿರಿ ಎಂದು ಹೇಳಿ ಅವರನ್ನು ಸಮಾಧಾನ ಮಾಡಿದರು. ವೆಂಕಮ್ಮನಿಗೆ ಒಳಗಿನಿಂದ ದುಃಖ ಒತ್ತಿ ಬರುತ್ತಿತ್ತು. ಅವಳು ಸೆರಗನ್ನು ಬಾಯಿಗೆ ಕೊಟ್ಟು ಮುಖವನ್ನು ಮಂಡಿಯಲ್ಲಿ ಹುದುಗಿಸಿಕೊಂಡಳು. ವೆಂಕಟರಾಮಯ್ಯನವರೇ ಲಾಯರ್ನ ಕರೆದು ಅವರಿಬ್ಬರು ಯಾವ ಊರಿನಲ್ಲಿ ಸಿಕ್ಕಾಕೊಂಡ್ರು ಸರ್ ಪೊಲೀಸ್ನವ್ರ ಕೈಗೆ? ಹಿರಿಸಾವೆ ಹೋಬಳ್ಳಿ ಕಲ್ಲಮ್ಮನಪಾಳ್ಯದಲ್ಲಿ. ಅವರಿಬ್ಬರ ಚಹರನೆಲ್ಲ ಕೊಟ್ಟು ಅವ್ರು ಎಲ್ಲಿದ್ದರೂ ಅರೆಸ್ಟ್ ಮಾಡಬೇಕು ಅಂತ ಸ್ಟೇಟ್ನಲ್ಲಿ ಆರ್ಡರ್ ಹುಟ್ಟಿಸಿದ್ರು ನೋಡಿ, ಅವರ ಹತ್ರ ಒಂದು ನಾಯಿ ಇತ್ತಲ್ಲ ಅದರಿಂದ ಅವ್ರು ಸಿಕ್ಕಾಕೊಂಡ್ರಂತೆ ಎಂದು ಹೇಳಿದಲ್ಲ. ಯಾರು ಪುಟ್ಟಿಯ ಕಡೆಗೆ ತಿರುಗಿ, ಲೇ ಹುಡುಗಿ ನೀವು ಸಿಕ್ಕಾಕೊಂಡದ್ದು ಹೇಗೆ ಅನ್ನೋದನ್ನು ನೀನೇ ಹೇಳು ಕೇಳೋಣ ಎಂದರು.
ಪುಟ್ಟಿ ಸ್ವಲ್ಪ ಸಂಕೋಚ ಮಾಡಿಕೊಂಡರು. ಲಾಯರ್ ಕರಿಯ ಮತ್ತು ವೆಂಕಟರಾಮಯ್ಯನವರು ಒತ್ತಾಯ ಮಾಡಿದ ಮೇಲೆ ಧೈರ್ಯವಾಗಿ ಹೇಳಿದಳು. ಎಷ್ಟಾದರೂ ಅವಳು ಒಂದ್ಸಲ ಕೋರ್ಟನ್ನು ಕಂಡು ಬಂದವಳಾಗಿದ್ದವಳು. ನಾವು ಕಲ್ಲಮ್ಮನ ಪಾಳ್ಯಕ್ಕೆ ಹೋಗಿದ್ವಿ, ನಾವಿಬ್ರು ಗಂಗಡ ಕಾರು ಅಂತ ಹೇಳ್ಕೊಂಡಿದ್ವು. ಇವರು ಹುಡುಗಿಗೆ ಅಕ್ಷರ ಕಲಿಸ್ತೀನಿ ಅಂತ ಒಂದು ಕೂಲಿ ಮಟ್ಟ ಶುರು ಮಾಡಿದ್ರು. ನಮ್ದೆಲ್ಲ ವ್ಯಯನ ಆಗಿತ್ತು. ಆದರೆ ಐನೋರೇ ಒಂಥರ ಆಗಿದ್ರು, ಯಾವಾಗಲೂ ಏನೋ ಯೋಚನೆ ಮಾಡಿ ಮನಸ್ಸಿನಲ್ಲೇ ಏನೋ ಗ್ಯಾಪ್ಕ ಮಾಡ್ಕೊಳ್ತಿದ್ದ ಹಾಗೆ ಕಾಣಿಸ್ತಿದ್ರು. ಎಷ್ಟೋ ವರ್ಷವಾದ ಮೇಲೆ ಊರು ಕೇರಿ ಎಲ್ಲ ಬಿಟ್ಟು ಬಂದವರು ಗ್ಯಾಪ್ಕ ಮಾಡ್ಕೊಳ್ಳೋಕ್ಕಿಲ್ವಾ ಹಾಗೆ ಕಾಣಿಸ್ತಿದ್ರು. ಒಂದೊಂದು ದಿನ ಸುಮ್ಕೆ ಅವ್ರು ನಾಯಿ ತಪ್ಕೊಂಡು ಕುಂತ್ಕೊಂಡ್ಬಿಡ್ತಿದ್ರು, ಅದ್ರ ಕುಟ್ಟೆ ಮಾತಾಡೋ ಹಾಗೆ ಮಖ ಮಾಡ್ತಿದ್ರು. ನನ್ನ ಹತ್ರಕ್ಕೆ ಬರ್ತೇನೆ ಇರಲಿಲ್ಲ. ಆಮೇಲಂತೂ ರಾತ್ರಿ ಹೊತ್ತಿನಲ್ಲಿ ಅವ್ರ ನಾಯಿನೇ ಮಗಳಾಗೆ ಮನಗಿಸ್ಕೊಂಡು ಅದರ ಬಾಲಾನೇ ಇಟ್ಕೊಂಡು ನಿದ್ದೆ ಮಾಡ್ತಾಯಿದ್ರು. ನನ್ನ ತಾವಕ್ಕೂ ಬರ್ತಾನೆ ಇರಲಿಲ್ಲ. ಅವ್ರ ನಾಯಿನ ಅಷ್ಟೊಂದು ಪ್ರೀತಿ ಮಾಡ್ತಿದ್ರು, ಆದರೆ ಆ ನಾಯಿಗೂ ಆ ಊರ ಬಾಕಿ ನಾಯಿಗಳಿಗೂ ಹೊಂತಿರ್ತಿರಲಿಲ್ಲ. ಅವೆಲ್ಲ ಒಂದೇ ಸಮನೆ ಒಂದೇ ಸೀಟಿಗೆ ಬೊಗಳ್ತಾ ಇರ್ತಿದ್ವು. ಈ ನಾಯಿ ಎಲ್ಲರನ್ನೂ ಓಡಿಸ್ಬಿಡೋಣ ಅಂತ ನಾನು ಏಟೋಟೋ ಮಾಡಿದೆ, ಆದರೆ ಅದು ಐನೋರ್ನ ಬಿಟ್ಟು ಹೋಗ್ತಾನೆ ಇರಲಿಲ್ಲ. ಐನೋರ್ನ ಅದು ಬಿಡ್ತಿರ್ಲಿಲ್ಲ. ಊರ ನಾಯಿಯೆಲ್ಲ ಹಗಲೋ ರಾತ್ರಿ ಬೊಗಳ್ತಾ ಇರೋದ ಕೇಳಿ ಊರವ್ರನ್ನೆಲ್ಲ ನಮ್ಮ ನಾಯಿ ಹುಚ್ಚ ನಾಯಿ ಅಂತ ತಿಳ್ಕೊಂಡು ಅದನ್ನ ಹೊಡೆದಾಕಕ್ಕೆ ನೋಡಿದ್ರು. ಆದರೂ ಐನೋರ್ನ ಬಿಡಲಿಲ್ಲ. ಒಂದಿನ ಪೊಲೀಸಪ್ಪ ಬಂದ, ಅವನಿದೇನು ಈ ನಾಯಿ ಗಲಾಟೆ ನಿಮ್ಮೂರ್ನಾಗ ಅಂತ ಕೇಳಿದ್ನಂತೆ. ಊರ್ನವರು ನಮ್ಮ ಮಾತನ್ನ ಹೇಳಿದ್ರಂತೆ. ಅವನು ಹಂಗೆ ಹೊಂಟೋಗಿದ್ದ, ಮತ್ತೆ ಎರಡು ದಿನವಾದ ಮೇಲೆ ಅವನೇ ಬಂದು ನಮ್ಮನ್ನು ನೋಡ್ದ. ಐನೋರ ಮುಂಗಾಲ್ ಮ್ಯಾಲಿದ್ದ ಬರೇ ಗುರುತು ಸಿಕ್ತು. ಆಮೇಲೆ ಊರ ಪಟೇಲ್ರ ಕುಟ ಬಂದು ನಿಬ್ಬಿಬ್ರು ಸ್ಟೇಷನ್ಗೆ ನಡೀರಿ ಅಂತ ಇರಿಸ್ತಾ ಏಕೆ ಕೊಂಡೋದ ಲಾಯರ್ ಕೇಳಿದ್ರು. ಆ ಪೊಲೀಸ್ ಕಾನ್ಸ್ಟೇಬಲ್ ಮೊದಲ ದಿನ ಬಂದಿದ್ದು ಬರೀ ಬೀಟಿಗೆ, ವಾರಕ್ಕೊಂದಿನ ಪ್ರತಿ ಹಳ್ಳಿನೂ ವಿಸಿಟ್ ಮಾಡೋಕ್ಕೆ ಅಂತ ಬಂದಿದ್ದ ಅಷ್ಟೆ. ಈ ನಾಯಿ ಗಲಾಟೆ ಇಲ್ಲದಿದ್ದರೆ ಇವರು ಇರೋ ವಿಷಯ ಅವನಿಗೂ ತಿಳಿತಾನೆ ಇರಲಿಲ್ಲ. ಈಗ ಆ ನಾಯಿ ಎಲ್ಲಿದೆ ಸರ್? ಜೈಲಿನಲ್ಲಿ ಅದನ್ನು ಅವ್ರ ಜೊತೆಲೇ ಇಟ್ಕೊಳ್ಳೋಕೆ ಬಿಡ್ತಾರಾ? ವೆಂಕಟರಾಮಯ್ಯನವರು ಕೇಳಿದರು. ಓ, ಅದು ಸತ್ತೋಯ್ತಲ್ಲ. ಆಪಾದಿತ ಬರೀ ಪೊಲೀಸ್ ಕಸ್ಟಡಿನಲ್ಲಿ ಇರೋವರೆಗೂ ಅದನ್ನು ಆಪಾದಿತನ ಜೊತೆಲೇ ಕಟ್ಬಿಟ್ಟಿದ್ರು. ಆಮೇಲೆ ಕೋರ್ಟ್ನಲ್ಲಿ ಜಜ್ಮೆಂಟ್ ಆಗಿ ಅವನ ಕೈಗೆ ಹಾತ್ಬೇಡಿ ಹಾಕಿ ಕರ್ಕೊಂಡು ಹೊರಟ ಮೇಲೆ ನಾಯಿ ಅವನನ್ನೇ ಹಿಂಬಾಲಿಸ್ತಂತೆ. ಪೊಲೀಸ್ನವರು ಅದನ್ನು ದೂರ ಮಾಡೋಕ್ಕೆ ಅಂತ ಪ್ರಯತ್ನ ಮಾಡಿದ್ರು, ಅದು ಬಿಡಲಿಲ್ಲ. ಕೊನೆಗೆ ಒಬ್ಬ ಪೊಲೀಸ್ನವನು ಅದನ್ನು ದೂರ ತಪ್ಪಿದ, ಅದು ಅವನ ಮೇಲೇ ನೆಗೆದು ಕಚ್ಚಿಬಿಡ್ತು. ಹತ್ತಿರವೇ ಇದ್ದ ಇನ್ನೊಬ್ಬ ಕಾನ್ಸ್ಟೇಬಲ್ ತನ್ನ ಕೈಯಲ್ಲಿದ್ದ ಹಂಟರ್ ಕೋಲ್ನಿಂದ ಒಂದು ಸಲ ಎತ್ತಿ ಅದಕ್ಕೆ ಹೊಡೆದ. ಏಟು ತಲೆಗೆ ಬಿದ್ದು ಅಲ್ಲೇ ಕುಯ್ ಕುಯ್ ಅಂತ ಸುತ್ತಿ ಸುತ್ತಿ ಬಿದ್ದು ತನ್ನ ಯಜಮಾನನ ಕಡೆಗೆ ನೋಡ್ತಾ ಪ್ರಾಣ ಬಿಟ್ಬಿಡ್ತು. ತನ್ನ ನಾಯಿ ಸತ್ತದ್ದನ್ನು ನೋಡಿ ಅವನಿಗೆ ಅಲ್ಲೇ ಕಣ್ಣಲ್ಲಿ ನೀರು ಬಂದ್ಬಿಡ್ತಂತೆ. ತಕ್ಷಣ ಇದ್ದಕ್ಕಿದ್ದ ಹಾಗೆ ಅವನು ಜೈಲಿನಿಂದ ಬಿಡುಗಡೆಯಾಗಿ ಹೊರಗೆ ಬರುವ ಕೈದಿಯ ಹಾಗೆ ಸಂತೋಷದಿಂದ ನಗುಮುಖ ಮಾಡಿದನಂತೆ. ಆಮೇಲೆ ಹುಚ್ಚು ಹಿಡಿದವರು ನಗುವಷ್ಟು ಗಟ್ಟಿಯಾಗಿ ಸಂತೋಷದಿಂದ ನಗು ಬಿಟ್ಟನಂತೆ. ಲಾಯರ್ ಕೇಳಿದ್ದಕ್ಕೆ ವೆಂಕಟರಾಮಯ್ಯನವರು ತಕ್ಷಣ ವ್ಯಾಖ್ಯಾನ ಮಾಡಿದರು. ಅಲ್ವೇ, ಮೊದಲಿನಿಂದ ತನ್ನ ಜೊತೆಗಿದ್ದ ನಾಯಿ ಸತ್ತುವುದನ್ನು ನೋಡಿ ಎಂಥವರಿಗೂ ಕಣ್ಣೀರು ಬರುತ್ತೆ. ಆದರೆ ಈ ಸುಳ್ಳೆ ಮಗಂದು, ಇದರಿಂದಲೇ ತಾನು ಪೊಲೀಸ್ನವ್ರ ಕೈಗೆ ಸಿಕ್ಕಾಕೊಂಡೆ, ಇದಕ್ಕೆ ಹೀಗಾಗಲಿ ಅಂತ ಅದು ಸತ್ತು ಹೋದಾಗ ಅವರಿಗೆ ಸಂತೋಷವಾಗಿರ್ಬೋದು, ಅದು ಸ್ವಾಭಾವಿಕ. ಲಾಯರ್ ಅನುಮೋದಿಸಿದರು. ತನ್ನ ಪತಿ ಅಷ್ಟೊಂದು ಪ್ರೀತಿಸುತ್ತಿದ್ದ ನಾಯಿ ಸತ್ತದ್ದನ್ನು ಕೇಳಿದ ವೆಂಕಮ್ಮಯ್ಯನಿಗೆ ಇನ್ನಷ್ಟು ದುಃಖವಾಯಿತು. ಅವರನ್ನು ಜೈಲಿನಿಂದ ಬಿಡುಗಡೆ ಮಾಡಿಸಿಕೊಂಡು ಕರೆಸಿಕೊಂಡು ಊರಿಗೆ ಬಂದ ಮೇಲೆ, ಯಂಕ ನನ್ನ ನಾಯಿನೇ ಇಲ್ವಲ್ಲ, ನನಗೆ ಬೇಜಾರಾಗುತ್ತೆ ಅಂದರೆ ಏನು ಹೇಳೋದು? ಕೆಲವರಿಗೆ ನಾಯಿ ಮೇಲೆ ತುಂಬ ಪ್ರೀತಿ ಇರುತ್ತೆ, ತಾನು ಮನೆಯಲ್ಲಿರೋ ಸೀಳು ನಾಯಿ ಅವರಿಗೆ ಸ್ವಲ್ಪವೂ ಹೊಂದಿಕೆ ಆಗೋದಿಲ್ಲ ಎಂದು ಅವಳು ಚಿಂತಿಸುತ್ತಿದ್ದಳು. ಅಚ್ಚಣ್ಣಯ್ಯ ಮುಖ್ಯ ವಿಷಯಕ್ಕೆ ಬಂದು, ಆಯಿತು ಸ್ವಾಮಿ, ಈಗ ನನ್ನ ಮಗನ ಜೈಲಿಂದ ಬಿಡುಗಡೆ ಮಾಡಿಸ್ಕೊಡಿ, ನೀವು ಕೇಳಿದಷ್ಟು ದುಡ್ಡು ಕೊಡ್ತೀನಿ ತಗೊಳ್ಳಿ ಎಂದು ಸೊಂಟದ ಇಮ್ಮಣ್ಣಿ ಚೀಲವನ್ನೇ ಬಿಚ್ಚಿ ಮುಂದೆ ಇಟ್ಟರು. ಲಾಯರ್ ಹೇಳಿದರು, ದುಡ್ಡಿನ ಮಾತು ಆಗಿರಲಿ, ವೆಂಕಟರಾಮಯ್ಯನವರು ನಮ್ಮ ಹಳೆ ಕಕ್ಷಿದಾರರು, ಕೆಲಸ ಮಾಡಿಕೊಟ್ಟು ಆಮೇಲೆ ನಾವು ಕೈ ತುಂಬ ದುಡ್ಡು ತಗತೀವಿ. ನಿಮ್ಮ ಮಗನ ನಾನು ಮೊದಲೇ ಉಳಿಸ್ತಾ ಇದ್ದೆ, ನಾನು ಹೇಳಿಕೊಟ್ಟ ಹಾಗೆ ಅವನು ಕೋರ್ಟ್ನಲ್ಲಿ ಎರಡು ಸುಳ್ಳು ಹೇಳಿದರೆ ಸಾಕಾಗಿತ್ತು, ಆದರೆ ಅವನೇ ಹಠ ಹಿಡಿದು ನಿಜ ಹೇಳ್ದ. ಆ ಸುಳ್ಳೆ ಮಗನ ಹಿಕ್ಮತ್ ಸ್ವಾಮಿ, ತನ್ನ ತಂದೆ ತಾಯಿ ಹೆಂಡತಿ ಎಲ್ಲರೂ ಹೀಗೆ ಅವನ ವಿರುದ್ಧ ಮೋಸ ಮಾಡಿದ್ದಾರೆ ಅಂತ ತಿಳ್ಕೊಂಡು ಬೇಜಾರಿಂದ ಹಾಗೆ ಹೇಳಿರ್ಬೋದು. ಇಂಥವ್ರ ಮನೆಗೆ ಹೋದರೆ ಮತ್ತೆ ಹೋಗೋದಕ್ಕಿಂತ ಜೈಲ್ವಾಸಿ ಅಂತ ಯೋಚನೆ ಮಾಡಿರ್ಬೋದು ಇರ್ಬೋದು. ಈಗ ನೀವು ಆ ಹುಡುಗಿ ಅವಳಪ್ಪ ಇಷ್ಟು ಜನವು ಇದು ಅನ್ಯಾಯದಲ್ಲಿ ಆಗಿದ್ದು ಅಂತ ಮತ್ತೆ ಸಾಕ್ಷಿ ಕೊಟ್ಟರೆ ಅವನ್ನ ಖುಲಾಸೆ ಮಾಡ್ಬೋದು, ಆದರೆ ಅದಕ್ಕೆ ಪಿಟಿಷನ್ ಅವನಿಂದಲೇ ಬರಬೇಕು. ನೀವು ಮೊದಲು ಬೆಂಗಳೂರಿಗೆ ಹೋಗಿ ಅವನಿಂದ ಪಿಟಿಷನ್ ತಗೊಂಡು ಬನ್ನಿ, ಇಲ್ಲದೇ ಇದ್ದರೆ ಅವನ ಜೈಲ್ ಸೂಪರಿಂಟೆಂಡೆಂಟ್ ಮೂಲಕ ಕಳಿಸೋಕೆ ಮಾಡಿ. ಬೆಂಗಳೂರಿಗೆ ಯಾಕೆ? ನಿಮ್ಗೆ ಗೊತ್ತಿಲ್ವೇ, ಹಾಸನದಲ್ಲಿರೋದು ಸಣ್ಣ ಜೈಲು, 6 ತಿಂಗಳು 3 ತಿಂಗಳನ್ನೋರು ಮಾತ್ರ ಇಲ್ಲಿಟ್ಟಿರ್ತಾರೆ. ತುಂಬ ದಿನ ಕಠಿಣ ಸಜಾ ಇದ್ದವ್ರನ್ನ ಬೆಂಗಳೂರಿಗೆ ಸೆಂಟ್ರಲ್ ಜೈಲಿಗೆ ಅಂತ ಕಳಿಸ್ತಾರೆ. ಇಲ್ಲಿ ಜಜ್ಮೆಂಟ್ ಆದಮೇಲೆ ಅಪೀಲ್ಗೆ ಟೈಮ್ ಕೊಟ್ಟು ಅವ್ರನ್ನ ಇಲ್ಲೇ ಇಟ್ಟಿದ್ರು. ನನಗೆ ಅಪೀಲ್ ಬೇಡ ಅಂತ ಅವನೇ ಬರೆದು ರುಜು ಕೊಟ್ಟ ಮೇಲೆ ಬ್ಯಾಂಗ್ಳೂರಿಗೆ ಅವನ್ನ ವರ್ಗಾಯಿಸಿದ್ರು. ಸ್ವಾಮಿ, ಬ್ಯಾಂಗ್ಳೂರು ಗಿಂಗ್ಳೂರು ನಮಗೇನು ಗೊತ್ತಿಲ್ಲ. ಅದ್ಯಾವ ಕಡೆಗಿದೆ ಅಂತ ನಾನು ಕಂಡಿಲ್ಲ. ನೀವೇ ಬ್ಯಾಂಗ್ಳೂರಿಗೆ ಹೋಗಿ, ಇಲ್ಲದೆ ಇದ್ರೆ ನಾನು ಬರ್ತೀನಿ, ಇವತ್ತೇ ನಡೀರಿ. ನನ್ನ ಮಗ ಒಂದೇ ಸವನೆ
ಒಂದಿನ ಇಲ್ಲ ಅಂದರೆ ನಾನು ಬರ್ತೀನಿ, ಇವತ್ತೇ ನಡೀರಿ, ನನ್ನ ಮಗ ಒಂದೇ ಒಂದಿನ ಆದರೂ ಜೈಲಲ್ಲಿ ಇರಕೂಡ್ದು, ಹಾಗಾದರೆ ಇವತ್ತು ನನ್ನ ಕೋರ್ಟ್ ಕೆಲಸ ಮುಗಿದ ಮೇಲೆ ಸಾಯಂಕಾಲದ ರೈಲಲ್ಲಿ ಹೋಗೋಣ, ನಾನು ಬರ್ತೀನಿ, ಯೋಚನೆ ಮಾಡಬೇಡಿ. ಸೊಸೆಯನ್ನು ಗಾಡಿಯನ್ನು ಊರಿಗೆ ಕಳಿಸಿ ವೆಂಕಟರಾಮಯ್ಯನವರು ಮತ್ತು ಲಾಯರೊಡನೆ ತಾನು ಬೆಂಗಳೂರಿಗೆ ಹೋಗುವುದೆಂದು ಅಚ್ಚಣ್ಣಯ್ಯನರಿಗೆ ಯೋಚಿಸಿದರು. ಆದರೆ ವೆಂಕಮ್ಮ ನಾನು ಬರ್ತೀನಿ, ಅವ್ರನ್ನ ನೋಡದೆ ನನಗೂ ಮನಸ್ಸು ತಡೆಯೋಲ್ಲ ಎಂದುದರಿಂದ ಅವಳನ್ನು ಕರೆದುಕೊಂಡೆ ಹೊರಟರು. ಗಾಡಿಯ ಆಳು ಕರಿಯ ಮತ್ತು ಅವನ ಮಗಳು ಮೂವರು ಎರಡು ಗಾಡಿಗಳನ್ನು ತೆಗೆದುಕೊಂಡು ಊರಿಗೆ ಹೋದರು. ಊರಿನಲ್ಲಿ ಮರುದಿನ ನಂಜಮ್ಮನ ಬೂದಿ ಎತ್ತುವ ಶಾಸ್ತ್ರವಿತ್ತು, ಆದರೆ ಅದನ್ನು ಐದನೇ ದಿನ ಮಾಡಿದರೂ ಆಗುತ್ತದೆ ಎಂದು ವೆಂಕಟರಾಮಯ್ಯನವರೇ ಹೇಳಿದರು. ಇಲ್ಲಿಗೆ ಏಳನೇ ಅಧ್ಯಾಯ ಮುಗಿಯಿತು. ಮುಂದಿನ ಆದಿತ್ಯವಾರ ಮುಂದಿನ ಭಾನುವಾರ ಎಂಟನೇ ಅಧ್ಯಾಯವನ್ನು ನೋಡೋಣ. ಅಲ್ಲಿಯವರೆಗೆ ನಮಸ್ಕಾರ.